ओम पवित्रम चरितम यस्याः पवित्रम जीवनम तथा पवित्रता स्वरूपिण्यै तस्यै कुर्मो नमो नमः। ಶ್ರೀ ರಾಮಕೃಷ್ಣರಿಗೆ ಬಂದಿರುವ ಕಾಯಿಲೆ ಅಂದ್ರೆ ಅದೇನೋ ಸಾಮಾನ್ಯವಾದ್ದಲ್ಲ, ಕ್ಯಾನ್ಸರ್. ಈ ಕಾಯಿಲೆಯ ಹೆಸರು ಕೇಳಿದರೆ ಸಾಕು, ಜನ ನಡುಗುತ್ತಾರೆ. ಸಾಲದ್ದಕ್ಕೆ ಅದು ಅವರಿಗೆ ತಗಲಿರೋದಾದರೂ ಎಲ್ಲಿಗೆ? ಸರಿಯಾಗಿ ಗಂಟಲಿಗೆ. ಶ್ರೀರಾಮಕೃಷ್ಣರಿಗೆ ಈಗ ಪ್ರಧಾನವಾಗಿ ಬೇಕಾದ್ದು ಈ ಗಂಟಲೆ. ಅವರ ಅತ್ಯಂತ ನಿಕಟ ಭಕ್ತರಿಗೆ ಅತ್ಯಂತ ಅಮೂಲ್ಯವಾದ ಆಧ್ಯಾತ್ಮಿಕ ಸಂದೇಶಗಳನ್ನು ವಿವರಿಸಿ ಹೇಳಬೇಕಾದ್ರೆ ಈ ಗಂಟಲೇ ಬೇಕು. ದಿನ ಬೆಳಗಾದರೆ ನಿರಂತರವಾಗಿ ಅವರ ದರ್ಶನಕ್ಕೆ ಬರ್ತಿದ್ದ ಹೊಸ ಹೊಸ ಭಕ್ತರೊಡನೆ ಅವರು ಮಾತನಾಡಲೇಬೇಕಾಗಿದೆ. ಇದಕ್ಕೆಲ್ಲ ಈ ಗಂಟಲೇ ಬೇಕು. ಆದರೆ ಈ ಗಂಟಲಿಗೆ ಬಂದಿದೆ ಕ್ಯಾನ್ಸರ್, ತಾಳಲಾರದ ನೋವು. ಆದರೂ ಮಾತನಾಡ್ತಿದ್ದಾರೆ, ಹೇಗೆ ಇದು, ಹೇಗೆ ಸಾಧ್ಯ? ನಾವು ಇಲ್ಲಿ ಸ್ವಲ್ಪ ನಿಂತು ನೋಡಿದರೆ ಗೊತ್ತಾಗುತ್ತದೆ, ಶ್ರೀರಾಮಕೃಷ್ಣರು ದೇಹ ಬುದ್ಧಿಯಲ್ಲಿ ಬಿದ್ದಿರೋ ಸರ್ವೇ ಸಾಮಾನ್ಯ ಮಾನವರ ಹಾಗಲ್ಲ. ಅವರು ಈ ಶರೀರ ಬುದ್ಧಿಯನ್ನ ಮೀರಿ ನಿಂತ ಚೈತನ್ಯಮಯ ಶಕ್ತಿ ಅಂತ. ಹೀಗೆ ಶ್ರೀರಾಮಕೃಷ್ಣರಿಗೆ ಬಂದ ಈ ಕಾಯಿಲೆಯ ಮೂಲಕವೇ ಅವರ ದೈವಿ ಶಕ್ತಿಯನ್ನ ನಾವು ಕಂಡುಕೊಳ್ಳೋದಕ್ಕೆ ಅವಕಾಶ ಇದೆ. ಶ್ರೀರಾಮಕೃಷ್ಣರ ಈ ಕಾಯಿಲೆಯ ಸಂದರ್ಭವನ್ನ ನಾವು ಬೇರೊಂದು ದೃಷ್ಟಿಯಿಂದ ನೋಡಿದರೆ ಇನ್ನೊಂದು ಅಂಶ ನಮ್ಮ ಗಮನಕ್ಕೆ ಬರುತ್ತದೆ. ಏನು ಅಂತಂದ್ರೆ, ಶ್ರೀರಾಮಕೃಷ್ಣರು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಪಡುವ ಸಾಧಕರಿಗೆ ಒಂದು ಸುಲಭ ಉಪಾಯ ಹೇಳಿಕೊಡ್ತಾರೆ. ಏನದು? ಭಗವಂತನಿಗಾಗಿ ಅಳೋದು. ಈ ಉಪಾಯ ನಿಜಕ್ಕೂ ತುಂಬಾ ಸುಲಭವಾಗಿ ಏನೋ ಕಾಣುತ್ತದೆ, ಆದರೆ ಭಗವಂತನಿಗಾಗಿ ಅಳೋ ಪ್ರಯತ್ನ ಮಾಡಿ ನೋಡಿದಾಗ ಗೊತ್ತಾಗುತ್ತದೆ ಅಳು ಬರೋದಿಲ್ಲ ಅಂತ. ಕಣ್ಣೀರೆಲ್ಲ ಆರಿಯೇ ಹೋಗಿದೆಯೇನೋ ಅನ್ನೋ ಹಾಗಿರುತ್ತದೆ. ಅಳುವ ಸದ್ದನ್ನೇನೋ ಮಾಡಬಹುದು, ಆದರೆ ಕಣ್ಣೀರು ಮಾತ್ರ ಬರೋದಿಲ್ಲ. ಯಾಕೆ ಹೀಗೆ? ಶ್ರೀರಾಮಕೃಷ್ಣರೇ ಹೇಳ್ತಿದ್ದ ಹಾಗೆ, ಜನ ಹೆಣ್ಣು ಹೊನ್ನು ಮಣ್ಣಿಗಾಗಿ ಕಣ್ಣೀರು ಸುರಿಸಬಲ್ಲರಲ್ಲದೆ ದೇವರಿಗಾಗಿ ಕಣ್ಣೀರು ಸುರಿಸಲಾರರು, ಸ್ವಾರ್ಥಕ್ಕಾಗಿ ಅಳಬಲ್ಲರಲ್ಲದೆ ಪರಾರ್ಥಕ್ಕಾಗಿ ಅಳಲಾರರು. ಆದರೆ ನಮ್ಮ ಮೇಲೆ ಭಗವಂತನ ಕೃಪೆಯಾಗಬೇಕಾದ್ರೆ ನಾವು ದೀನರಾಗಿ ಅಳಬೇಕು, ದೇವರಿಗಾಗಿ ಅಳಬೇಕು. ಆದರೆ ಇಲ್ಲೇ ಕಷ್ಟವಾಗೋದು ನಮಗೆ, ಕಣ್ಣಿಗೆ ಕಾಣದ ದೇವರಿಗಾಗಿ ಹೇಗೆ ಅಳೋದು ಅಂತ. ಶ್ರೀರಾಮಕೃಷ್ಣರೇ ಸ್ವತಃ ಅತ್ತು ತೋರಿಕೊಟ್ಟಿದ್ದಾರೆ ದೇವರಿಗಾಗಿ ಅಳೋದು ಅಂದ್ರೆ ಹೀಗೆ ಅಂತ. ಆದರೂ ನಮಗೆ ಆ ರೀತಿ ಅಳೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ನಮ್ಮ ಅಸಾಮರ್ಥ್ಯವನ್ನ ದೇವರಿಗಾಗಿ ಅಳೋದಕ್ಕೆ ಸಾಧ್ಯವಾಗದ ನಮ್ಮ ಅಸಾಮರ್ಥ್ಯವನ್ನ ಭಗವಂತನು ಬಲ್ಲ. ಆದ್ರಿಂದಲೇ ಅವನು ಮಾನುಷ ಲೀಲೆಯಾಡಿ, ನರಲೀಲೆಯಾಡಿ ತಾನೇ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡು ಅದನ್ನ ಕಂಡ ತನ್ನ ವಿಶ್ವಾಸಿ ಜನ ಅಳಲಿ, ಅತ್ತು ಅತ್ತು ಶುದ್ಧರಾಗಲಿ, ಶುದ್ಧರಾಗಿ ತನ್ನ ಕೃಪೆಗೆ ಪಾತ್ರರಾಗಲಿ ಅಂತ ಈ ದಿವ್ಯೋಪಾಯವನ್ನು ಹುಡ್ತಾನೆ. ಸೀತಾರಾಮರ ಚರಿತ್ರೆಯನ್ನ ಓದ್ತಾ ಓದ್ತಾ ಕಣ್ಣೀರು ಸುರಿಸುವ ಸಂದರ್ಭ ಎಷ್ಟಿಲ್ಲ. ಪಟ್ಟಾಭಿಷೇಕ ಮಾಡಿಸಿಕೊಳ್ಳಬೇಕಾದ ತಮ್ಮ ಮಗ ಭಯಂಕರ ವನವಾಸಕ್ಕೆ, ದೀರ್ಘಕಾಲದ ವನವಾಸಕ್ಕೆ ತೆರಳಲೇಬೇಕಾದ ಸಂದರ್ಭದಲ್ಲಿ
ದಶರಥ ಕೌಸಲ್ಯರು ಅತ್ತಾಗ ಅವರ ಜೊತೆ ಸೇರಿಕೊಂಡು ನಾವು ಅಳ್ತೇವೆ. ಸುಕೋಮಲ ರಾಜಕುಮಾರಿ ಸೀತಾಮಾತೆ, ಕಾಡಿನ ಕಲ್ಲು ಮುಳ್ಳನ್ನ ಮೆಟ್ಟುತ್ತ ವನವಾಸಕ್ಕೆ ಹೊರಟ ದೃಶ್ಯ, ಅದನ್ನ ನೋಡಿ ನಾವು ಅಳ್ತೇವೆ. ಕೊನೆಗೆ ಅವಳು ರಾವಣನಿಂದ ಅಪಹೃತಳಾಗಿ ಅಶೋಕವನದಲ್ಲಿ ರೋಧಿಸ್ತಾ ಕುಳಿತಿರೋ ದೃಶ್ಯವನ್ನ ಕಂಡು ನಾವು ರೋಧಿಸ್ತೇವೆ. ಹೀಗೆ ಸೀತಾರಾಮರ ಈ ನರಲೀಲೆಯಲ್ಲಿ ದುಃಖ ಪಡಬಹುದಾದ ಸನ್ನಿವೇಶ ಬಹಳ. ನಾವು ಅದನ್ನು ಓದಿದಾಗ ಅನಿವಾರ್ಯವಾಗಿ ಅಳುತ್ತೇವೆ. ಈ ಅಳುವೆ ನಮ್ಮನ್ನ ಪಾಪಗಳಿಂದ ಪಾರು ಮಾಡಬಲ್ಲ ಪಾವನಕಾರಿ ಅಳು. ನೀವು ಶ್ರೇಷ್ಠ ಮಟ್ಟದ ಕಾದಂಬರಿಗಳನ್ನ ಓದುವಾಗ ಕೂಡ ಅಲ್ಲಿ ಬರುವ ಶೋಕಜನಕ ಸನ್ನಿವೇಶದಲ್ಲಿ ಅತ್ತಿರಬಹುದು, ಅತ್ತು ಕಣ್ಣೀರು ಬರೆಸಿಕೊಂಡಿರಬಹುದು. ಆದರೆ ನೀವು ಅಲ್ಲಿ ಅತ್ತಿರೋದು ಕೇವಲ ಕಾಲ್ಪನಿಕ ವ್ಯಕ್ತಿಗಳಿಗಾಗಿ ಆಗಲಿ. ಈ ರೀತಿಯಲ್ಲಾದರೂ ನಮ್ಮ ಕಲ್ಲು ಹೃದಯ ಕರಗುವುದಕ್ಕೆ ಸಾಧ್ಯವಾಗಿದೆಯಲ್ಲ, ಒಳ್ಳೆಯದೇ. ಆದರೆ ಈ ಅಳುವೆಲ್ಲ ಕಾಲ್ಪನಿಕ ವ್ಯಕ್ತಿಗಳಿಗಾಗಿ. ಆ ಕಾಲ್ಪನಿಕ ವ್ಯಕ್ತಿಗಳು ನಮ್ಮ ಮೇಲೆ ಕೃಪೆ ತೋರೋ ಸಂಭವವೇ ಇಲ್ಲ. ಆ ವ್ಯಕ್ತಿಗಳೇ ಇಲ್ಲ ಅಂದ ಮೇಲೆ ಕೃಪೆ ಎಲ್ಲಿ ಬಂತು? ಆದರೆ ಅವತಾರ ಪುರುಷರು ನರಲೀಲೆಯಾಡಿದ ಬಳಿಕ ಶರೀರ ಬಿಟ್ಟ ಮೇಲೆ ಕೂಡ ಅವರು ಸೂಕ್ಷ್ಮ ರೂಪದಿಂದ ಇದ್ದೇ ಇರ್ತಾರೆ. ಅವರ ಅಸ್ತಿತ್ವಕ್ಕೆ ಎಂದೆಂದಿಗೂ ಚ್ಯುತಿ ಇಲ್ಲ. ಅವತಾರ ಪುರುಷರು ಆಗಾಗ ಆಗಾಗ ಹಲವಾರು ಭಕ್ತ ಶ್ರೇಷ್ಠರಿಗೆ ದರ್ಶನ ಕೊಟ್ಟು ಅನುಗ್ರಹ ಮಾಡಿದ್ದೇ ಇದಕ್ಕೆ ಸಾಕ್ಷಿ. ಹೀಗೆ ಎಂದೆಂದಿಗೂ ಅಸ್ತಿತ್ವದಲ್ಲಿರುವ ಈ ಅವತಾರ ಪುರುಷರ ಪರಮ ಪವಿತ್ರ ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡುವಾಗ ಅಲ್ಲಲ್ಲಿ ಬರುವ ದುಃಖಜನಕ ಸನ್ನಿವೇಶದಲ್ಲಿ ನಾವು ಕೂಡ ಹೃದಯ ಕರಗಿ ಅತ್ತಾಗ ನಮ್ಮ ಹೃದಯ ಪರಮ ಪಾವನವಾಗಿ ಬಿಡುತ್ತದೆ. ಅವತಾರ ಪುರುಷರಿಗಾಗಿ ಅತ್ತ ಕಣ್ಣೀರು ನಮ್ಮ ಜನ್ಮಕ್ಕೆ ಅಂಟಿಕೊಂಡು ಬಂದ ಪಾಪರಾಶಿಯನ್ನ ಕೊಚ್ಚಿಕೊಂಡು ಹೋಗುತ್ತದೆ. ಇನ್ನೊಂದು ವಿಷಯ, ನಮ್ಮ ಲೋಕಾನುಭವವನ್ನೇ ನೋಡೋಣ. ಈಗ ನಾವೇನಾದರೂ ಕಷ್ಟದಲ್ಲಿರುವಾಗ ನಮ್ಮ ಕಷ್ಟವನ್ನು ಕಂಡು ಯಾರಾದರೂ ಮರುಗಿದರೆನೇ ನಮಗೆ ಅವರ ಮೇಲೆ ಎಷ್ಟೊಂದು ಸಂತೋಷವಾಗುತ್ತೆ, ಎಷ್ಟೊಂದು ವಿಶ್ವಾಸ ಹುಟ್ಟುತ್ತೆ. ಹೀಗಿರುವಾಗ ಅವತಾರ ತಾಳಿ ಬಂದ ಭಗವಂತನಿಗಾಗಿ ನಾವು ಮರುಗಿದಲ್ಲಿ ನಮ್ಮ ಮೇಲೆ ಅವನಿಗೆ ಇನ್ನೂ ಎಷ್ಟು ಹೆಚ್ಚಿನ ಸಂತೋಷವಾಗಲಿಕ್ಕಿಲ್ಲ. ಹೀಗೆ ನಾವು ಅವನಿಗಾಗಿ ಅಳುವಂತಾಗಲಿ ಅನ್ನೋ ದೃಷ್ಟಿಯಿಂದಲೇ ಆತ ಲೀಲಾಮಯವಾದ ಸಂಕಟವನ್ನ ಅನುಭವಿಸ್ತಾನೆ, ಲೀಲಾಮಯವಾದ ಕಾಯಿಲೆಯನ್ನ ಅನುಭವಿಸ್ತಾನೆ. ನಿಜಕ್ಕೂ ನೋಡಿದರೆ ಅವನು ಲೀಲಾಮಾನುಷ ವೇಷಧಾರಿ. ಆತನ ದೇಹವೆಲ್ಲ ಲೀಲಾಮಯ, ಅವನ ಇಡೀ ಅವತಾರವೇ ಲೀಲಾಮಯ. ಆದ್ದರಿಂದ ಈ ಕಾಯಿಲೆಯೂ ಕೂಡ ಒಂದು ಲೀಲೆ. ಶ್ರೀರಾಮಕೃಷ್ಣರು ಕ್ಯಾನ್ಸರ್ ಕಾಯಿಲೆಯಿಂದ ನೋವು ಅನುಭವಿಸುತ್ತಿರೋ ಹಾಗೆ ನಮಗೆ ಕಾಣುತ್ತದೆ ಅಷ್ಟೆ. ಆದರೆ ಅವರು ಮಾತ್ರ ಆನಂದದಿಂದಲೇ ಇದ್ದಾರೆ. ಒಬ್ಬ ಹುಡುಗನನ್ನ ಶ್ರೀರಾಮಕೃಷ್ಣರು ಕೇಳ್ತಾರೆ, ನೋಡು ನನಗೆಷ್ಟು ನೋವಾಗ್ತಾ ಇದೆ, ನನ್ನ ಗಂಟಲಲ್ಲಿ ಎಷ್ಟೊಂದು ನೋವಿದೆ ಅಂತ. ಆಗ ಆ ಹುಡುಗ ಹೇಳ್ತಾನೆ, ನಿಮ್ಮ ಶರೀರ ಕಾಯಿಲೆಯನ್ನು ಅನುಭವಿಸ್ತಾ ಇದೆ, ನೀವು ಒಳಗಡೆ ಆನಂದದಿಂದಲೇ ಇದ್ದೀರಿ ಅಂತ. ಆಗ ತಕ್ಷಣ ಶ್ರೀರಾಮಕೃಷ್ಣರು ಹೇಳ್ತಾರೆ, ಭಲೇ
ಪಟಿಂಗ ಪತ್ತೆ ಹಚ್ಚಿಬಿಟ್ಟ ಅಂತ. ಆ ಹುಡುಗನೇ ಸ್ವಾಮಿ ತುರಿಯಾನಂದರು. ಅವರು ಹೀಗೆ ಆನಂದದಿಂದಲೇ ಇದ್ದಾರೆ ಅಂತನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದರೆ ಒಂದು ಘಟನೆ ಹೇಳಬಹುದು. ರಾಮಕೃಷ್ಣರು ಕಾಶೀಪುರ ತೋಟದ ಮನೆಯ ಮಾಳಿಗೆಯ ಮೇಲಿರ್ತಿದ್ರು. ಶಾರದಾದೇವಿಯವರು ಕೆಳಗಡೆಯ ಒಂದು ಕೋಣೆಯಲ್ಲಿರುತ್ತಿದ್ರು ಅಂತ ನಾವಾಗಲೇ ನೋಡಿದ್ದೇವೆ. ಶಾರದಾದೇವಿಯವರು ಕೆಳಗಡೆ ಅಡಿಗೆ ತಯಾರಿಸಿ ಅದನ್ನ ಮೇಲಿರುವ ಶ್ರೀರಾಮಕೃಷ್ಣರ ಬಳಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ. ಆದರೆ ಮೇಲೆ ಹೋಗುವ ಮೆಟ್ಟಿಲಿದೆಯಲ್ಲ, ಅದರ ಒಂದು ಮೆಟ್ಟಲಿಗೂ ಇನ್ನೊಂದು ಮೆಟ್ಟಲಿಗೂ ಬಹಳ ಎತ್ತರ. ಅದನ್ನ ಏರೋದಕ್ಕೆ ಒಳ್ಳೆ ದೃಢಕಾಯರಾದವರಿಗೆ ಬಹಳ ಕಷ್ಟ, ಇನ್ನು ದುರ್ಬಲರಾಗಿರುವವರಿಗೆ ಅದೊಂದು ಪರ್ವತಾರೋಹಣದಷ್ಟೇ ದೊಡ್ಡ ಕೆಲಸ. ಒಂದು ದಿನ ಶಾರದಾದೇವಿಯವರು ಕೈಯಲ್ಲಿ ಒಂದು ಬಟ್ಟಲು ಹಾಲು ಹಿಡಿದುಕೊಂಡು ಆ ಮೆಟ್ಟಿಲನ್ನ ಏರ್ತಿದ್ದಾಗ ತಲೆ ಸುತ್ತಿದಾಗಿ ಬವಳಿ ಬಂದು ಬಿದ್ದೋಗಿಬಿಟ್ರು. ಆ ಕಡೆ ಹಾಲು ಚೆಲ್ಲಿತು, ಈ ಕಡೆ ಕಾಲು ನೋವಾಯಿತು, ಪಾದದ ಮಣಿಗಂಟು ಉಳುಕಿತು. ಅಷ್ಟು ಎತ್ತರದಿಂದ ಬೀಳೋವಾಗ ಶಾರದಾದೇವಿಯವರಿಗೆ ತುಂಬ ಗಾಬರಿಯಾಗಿ ನೆಲದ ಮೇಲೆ ಹಾಗೆ ಒರಗಿಕೊಂಡ್ರು. ಪುಣ್ಯಕ್ಕೆ ಅಲ್ಲೇ ಹುಡುಗ ಬಾಬುರಾಮ್ ಇದ್ದ, ಅವನು ಅವರಿಗೆ ಏಳೋದಕ್ಕೆ ನೆರವಾದ. ಶಾರದಾದೇವಿಯವರ ಕಾಲಿನ ಮಣಿಗಂಟು ಬಾತುಕೊಂಡಿತು. ಕೆಲವು ದಿನ ಮಹಡಿ ಮೆಟ್ಲೆ ಏರೋದಕ್ಕೆ ಸಾಧ್ಯವಾಗಲಿಲ್ಲ. ಶ್ರೀರಾಮಕೃಷ್ಣರಿಗೆ ಈ ವಿಷಯ ತಿಳಿದಾಗ ತುಂಬ ನೊಂದುಕೊಂಡ್ರು. ಅಲ್ಲದೆ ಈ ದಿನಗಳಲ್ಲಿ ಅವರು ಶಾರದಾದೇವಿಯವರ ಸಹಾಯವನ್ನ ತುಂಬ ಅವಲಂಬಿಸಿಕೊಂಡಿದ್ರು. ಈಗ ಇನ್ನೇನು ಮಾಡಲಿ ಅಂತ ತುಂಬ ಕಳವಳವಾಯಿತು ರಾಮಕೃಷ್ಣರಿಗೆ. ಶಾರದಾದೇವಿಯವರಿಗೆ ಹಾಗಾಯ್ತಲ್ಲ ಅನ್ನೋ ಚಿಂತೆಗಿಂತ ಹೆಚ್ಚಾಗಿ ತಮಗಿನ್ಯಾರು ಪಥ್ಯ ತಯಾರಿಸಿಕೊಡ್ತಾರೆ ಅನ್ನೋ ಕಳವಳ ರಾಮಕೃಷ್ಣರಿಗೆ. ಇಂತಹ ಸಂದರ್ಭದಲ್ಲೂ ಕೂಡ ಅವರು ಒಂದು ತಮಾಷೆ ಮಾಡ್ತಾ ಬಾಬುರಾಮನ ಹತ್ರ ಹೇಳ್ತಾರೆ, ಓ ಬಾಬುರಾಮ್, ಹೀಗಾಗೋಯ್ತಲ್ಲ, ಮುಂದೇನ್ ಮಾಡೋದು, ನನ್ನ ಪಥ್ಯದ ಗತಿ ಏನು, ನೀನೊಂದು ಕೆಲಸ ಮಾಡ್ತೀಯಾ, ನೀನು ಅವಳನ್ನ ಒಂದು ಬುಟ್ಟಿಯಲ್ಲಿ ಕುಳ್ಳಿರಿಸಿಕೊಂಡು ಇಲ್ಲಿಗೆ ಎತ್ತಿಕೊಂಡು ಬರ್ತೀಯಾ ಅಂತ. ಆಗ ನರೇಂದ್ರ ಕೂಡ ಅಲ್ಲೇ ಇದ್ದ. ಶ್ರೀರಾಮಕೃಷ್ಣರ ಈ ಮಾತು ಕೇಳಿ ಅವರಿಬ್ರು ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕರು. ಆದರೆ ಅವರು ನಕ್ಕದ್ದನ್ನು ನೋಡಿ ನೀವೆಲ್ಲ ಈಗ ಆಶ್ಚರ್ಯ ಪಡಬಹುದೋ ಏನೋ. ಯಾಕೆಂದ್ರೆ ಶ್ರೀರಾಮಕೃಷ್ಣರು ಶಾರದಾದೇವಿಯವರನ್ನ ಗೌರವದಿಂದ ಕಾಣುತ್ತಿದ್ದವರಲ್ವೇ. ಅಂಥವರು ಈಗ ಈ ಹುಡುಗರ ಮುಂದೆ ತಮಾಷೆ ಮಾಡಬಹುದೇ ಅಂತ ನೀವು ಆಶ್ಚರ್ಯ ಪಡಬಹುದು. ಆದರೆ ಹಾಗೆ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ ಅಂದ್ರೆ ಒಂದನೇದಾಗಿ ಬಾಬುರಾಮ ಮತ್ತು ನರೇಂದ್ರರು ಇನ್ನೂ ಹದಿಹರೆಯದ ಹುಡುಗರು. ಎರಡನೇದಾಗಿ ಎಷ್ಟೇ ಗೌರವಪೂರ್ಣ ವಾತಾವರಣವಿದ್ದರೂ ಕೂಡ ಅಲ್ಲಿ ತಿಳಿ ಹಾಸ್ಯಕ್ಕೆ ಅವಕಾಶ ಇರಬೇಕು. ಸಮಗ್ರ ಜೀವನದಲ್ಲಿ, ಪರಿಪೂರ್ಣ ಜೀವನದಲ್ಲಿ ತಿಳಿಹಾಸ್ಯಕ್ಕೂ ಒಂದು ಯುಕ್ತ ಸ್ಥಾನ ಇದೆ. ಇಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಸ್ವಭಾವ ಸಹಜವಾದ ನಿಷ್ಕಪಟ ಭಾವದಿಂದ ಮೂಡಿದ ಈ ಹಾಸ್ಯ ಯುಕ್ತವಾಗಿಯೇ ಇದೆ. ಆದರೆ ನಾವು ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನು ಅಂತಂದ್ರೆ,
ರಾಮಕೃಷ್ಣರು ತಮ್ಮ ಆ ಮರಣಾಂತಿಕ ನೋವಿನಲ್ಲೂ ಕೂಡ ಈ ರೀತಿ ತಮಾಷೆ ಮಾಡಬೇಕಾದ್ರೆ ಅವರು ಶರೀರ ಪ್ರಜ್ಞೆಯನ್ನು ಮೀರಿ ಸಹಜಾನಂದದಲ್ಲಿ ಇದ್ದದರಿಂದಲೇ ಸಾಧ್ಯ ಅಂತ. ಈ ಕಾಯಿಲೆಗೆ ಗುರಿಯಾದಂತಹ ಸಾಮಾನ್ಯ ಮನುಷ್ಯನಾಗಿದ್ರೆ ಸಾಯೋವರೆಗೂ ಜೋಲು ಮೋರೆ ಹಾಕಿಕೊಂಡಿರುತ್ತಿದ್ರು. ಈ ವಿಷಯ ಹಾಗಿರಲಿ, ಶಾರದಾದೇವಿಯವರು 3 ದಿನ ತುಂಬ ಯಾತನೆ ಪಟ್ಟರು. 3 ದಿನಗಳ ಮೇಲೆ ಕಾಲಿನ ಊತ ಸ್ವಲ್ಪ ಕಡಿಮೆಯಾಯಿತು. ಈ 3 ದಿನಗಳ ಮಟ್ಟಿಗೆ ರಾಮಕೃಷ್ಣರ ಪಥ್ಯವನ್ನ ತಯಾರಿಸೋದಕ್ಕೋಸ್ಕರ ಗೋಲಾಪ್ ಮಾಳನ್ನ ಕರೆಸಲಾಗಿತ್ತು. ಶ್ರೀರಾಮಕೃಷ್ಣರ ಗಂಟಲ ಬೇನೆ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಈಗ ಅವರು ಸಂಪೂರ್ಣ ಹಾಸಿಗೆ ಹಿಡಿದಿದ್ದಾರೆ. ಅವರ ಸೇವೆಯನ್ನ ಸರದಿ ಪ್ರಕಾರ ಮಾಡುವುದಕ್ಕಾಗಿ ಅಲ್ಲಿ ಬಾಬುರಾಮ್, ಶಶಿ, ನಿರಂಜನಾದಿ ಎಳೆಯ ಭಕ್ತರು ಅಲ್ಲೇ ವಾಸವಾಗಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ತುಂಬ ರೋಮಾಂಚಕಾರಿ ಘಟನೆ ನಡೆಯಿತು. ಈ ಯುವಕ ಭಕ್ತರಿದ್ದಾರಲ್ಲ, ಬಾಬುರಾಮ್, ಲಾಟು, ನಿರಂಜನ, ಇವರೆಲ್ಲ ತುಂಬ ತ್ಯಾಗ ಮಾಡಿ ಶ್ರೀರಾಮಕೃಷ್ಣರ ಸೇವೆಯನ್ನ ಮಾಡುತ್ತಿದ್ರೇನೋ ನಿಜ, ಆದರೆ ಈ ಹುಡುಗರು ಎಲ್ಲಿದ್ರೂ ಹುಡುಗರೇ. ಅವರು ಭಕ್ತರೇ ಆಗಿರಲಿ, ಯಾರೇ ಆಗಿರಲಿ, ಹುಡುಗರು ಅಂದಮೇಲೆ ಹುಡುಗರು. ಅವರು ತಮ್ಮ ವಯಸ್ಸಿಗೆ ತಕ್ಕ ಹಾಗೆ ಒಂದಿಷ್ಟು ಹುಡುಗಾಟಿಕೆ ಮಾಡದೇ ಇದ್ರೆ ಅವರು ಹುಡುಗರೇ ಅಲ್ಲ. ತಮಾಷೆ ಏನಾಯ್ತು ಅಂತಂದ್ರೆ, ಅವರು ಇರ್ತಿದ್ದ ಆ ತೋಟದ ಬದಿಯಲ್ಲಿ ಒಂದಷ್ಟು ಖರ್ಜೂರದ ಮರಗಳಿದ್ವು. ಈ ಹುಡುಗರು ಆ ಮರಗಳಿಂದ ಒಂದಿಷ್ಟು ರಸ ಸಂಗ್ರಹಿಸೋ ಸಾಹಸ ಮಾಡಿದ್ದಾರೆ. ಒಂದು ದಿನ ಇವರೆಲ್ಲ ಸೇರಿ ಒಂದು ಗೊತ್ತಾದ ವೇಳೆಯಲ್ಲಿ ಆ ಮರಗಳ ಬುಡಕ್ಕೆ ಹೋದರು. ಆದರೆ ಈ ಸಂದರ್ಭದಲ್ಲೇ ಶಾರದಾದೇವಿಯವರು ಒಂದು ಆಶ್ಚರ್ಯಕರ ದೃಶ್ಯವನ್ನ ನೋಡಿದ್ರು. ಏನಂತಂದ್ರೆ, ರಾಮಕೃಷ್ಣರು ತಮ್ಮ ಹಾಸಿಗೆಯಿಂದೆದ್ದು ಮಹಡಿಯಿಂದ ಕೆಳಗಿಳಿದು ಒಳ್ಳೆ ಬಾಣದ ಹಾಗೆ ವೇಗವಾಗಿ ಓಡ್ತಿದ್ದಾರೆ. ಶಾರದಾದೇವಿಯವರು ದಿಗ್ಭ್ರಾಂತರಾಗಿ ಆಲೋಚಿಸ್ತಾರೆ, ಏನಿದೆಲ್ಲ ಸಾಧ್ಯವೇ? ಅವರಿಗೆ ಮಲಗಿಕೊಂಡಲ್ಲಿಂದ ಏಳೋದ್ ಹಾಗಿರಲಿ, ಮಗ್ಗಲು ಮಗಚೋದಕ್ಕೆ ಶಕ್ತಿ ಇಲ್ಲ. ಅವರು ಈ ರೀತಿ ಮಹಡಿಯಿಂದ ಕೆಳಗೆ ಇಳಿದು ಓಡೋದಕ್ಕೆ ಸಾಧ್ಯವೇ ಅಂತ. ನಿಜಕ್ಕೂ ಇದು ಅಸಾಧ್ಯ. ಆದರೂ ಶಾರದಾದೇವಿಯವರು ತಾವು ಕಣ್ಣಾರೆ ಕಂಡದ್ದನ್ನ ನಂಬದೇ ಇರೋದು ಅಷ್ಟೇ ಅಸಾಧ್ಯ. ತಕ್ಷಣ ಶ್ರೀರಾಮಕೃಷ್ಣರ ಕೋಣೆಗೂ ಹೋಗಿ ನೋಡ್ತಾರೆ. ನೋಡಿದರೆ ಅಲ್ಲಿ ಶ್ರೀರಾಮಕೃಷ್ಣರು ಇಲ್ಲ, ಕೋಣೆ ಖಾಲಿ. ಶಾರದಾದೇವಿಯವರು ನಿಬ್ಬೆರಗಾಗಿ ಮನೆ ಇಡೀ ಹುಡುಕಿ ನೋಡಿದರು, ಆದರೆ ಎಲ್ಲೂ ರಾಮಕೃಷ್ಣರು ಕಾಣಸಿಗಲಿಲ್ಲ. ಎಲ್ಲಿ ಹೋಗಿರಬಹುದು ರಾಮಕೃಷ್ಣರು ಅಂತ ತಮ್ಮ ಮನಸ್ಸಿನಲ್ಲಿಯೇ ಊಹಾಪೋಹೆ ಮಾಡ್ತಾ ತುಂಬ ಕಳವಳ ಪಡ್ತಾ ಶಾರದಾದೇವಿಯವರು ತಮ್ಮ ಕೋಣೆಗೆ ಬಂದರು. ಬಂದು ಸ್ವಲ್ಪ ಹೊತ್ತಾದ ಮೇಲೆ ಹೊರಗೆ ನೋಡ್ತಾರೆ, ಆಶ್ಚರ್ಯ, ರಾಮಕೃಷ್ಣರು ಓಡಿ ಬರ್ತಿದ್ದಾರೆ. ಹೋಗೋವಾಗ ಎಷ್ಟು ವೇಗವಾಗಿ ಓಡಿದ್ರೋ ಈಗ ಬರೋವಾಗಲೂ ಅಷ್ಟೇ ವೇಗವಾಗಿ ಓಡಿ ಬಂದು ಮಹಡಿ ಏರಿ ತಮ್ಮ ಹಾಸಿಗೆ ಮೇಲೆ ಮಲಗಿಕೊಂಡ್ರು. ಈಗ ಶಾರದಾದೇವಿಯವರಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ. ಆದರೆ ಇದನ್ನು ಯಾರಿಗೂ ಹೇಳಿಕೊಳ್ಳೋ ಹಾಗಿಲ್ಲ. ಯಾಕೆ ಅಂದ್ರೆ, ಹೇಳಿದ್ರೂ ಕೂಡ ಯಾರು ನಂಬುತ್ತಾರೆ ಇದನ್ನ? ಮಲಗಿದಲ್ಲಿಂದ ಹೇಳೋದಕ್ಕೆ ಸಾಧ್ಯವಿಲ್ಲದವರು ಎದ್ದು ವೇಗವಾಗಿ ಓಡಿದ್ರು ಅಂತಂದ್ರೆ ಯಾರು ನಂಬುತ್ತಾರೆ ಈ ಮಾತನ್ನ?
ಶಾರದಾ ದೇವಿಯವರು ತಾವು ಕಂಡದ್ದು ಹೌದೋ ಅಲ್ವೋ ಅನ್ನೋದನ್ನ ಸ್ಪಷ್ಟಪಡಿಸಿಕೊಳ್ಳೋಣ ಅಂತ ರಾಮಕೃಷ್ಣರನ್ನೇ ನೇರವಾಗಿ ಕೇಳ್ತಾರೆ. ಆಗ ರಾಮಕೃಷ್ಣರು ಹೇಳ್ತಾರೆ, ನಿಜಕ್ಕೂ ನೀನಿದನ್ನ ನೋಡಿದ್ಯಾ? ಇಲ್ಲಿಗೆ ಬಂದಿರೋ ಈ ಹುಡುಗರೆಲ್ಲ ಇನ್ನೂ ಚಿಕ್ಕವರು, ಇವರಿಗೆಲ್ಲ ಆ ಖರ್ಜೂರದ ರಸ ಕುಡಿಬೇಕು ಅಂತ ಆಸೆ. ಎಲ್ಲರೂ ಸಂತೋಷವಾಗಿ ಆ ಮರದ ಹತ್ರ ಹೋಗ್ತಿದ್ದಾರೆ. ಆದರೆ ಅಲ್ಲೊಂದು ಕರಿ ಕಾಳಿಂಗ ಸರ್ಪ ಇರೋದನ್ನ ನಾನು ಕಂಡೆ. ಅದೆಷ್ಟು ಭಯಂಕರವಾಗಿತ್ತು ಗೊತ್ತಾ? ಅದು ಈ ಹುಡುಗರನ್ನೆಲ್ಲ ಕಚ್ಚಿ ಕೊಂದು ಹಾಕಿಬಿಡ್ತಿತ್ತು. ಹುಡುಗರಿಗೆ ಇದೊಂದು ಗೊತ್ತೇ ಇಲ್ಲ. ನಾನು ಬೇರೆಯೇ ದಾರಿಯಾಗಿ ಅಲ್ಲಿಗೆ ಹೋಗಿ ಆ ಸರ್ಪಕ್ಕೆ ಹೇಳಿದೆ, ನೋಡು ಪುನಃ ಇಲ್ಲಿಗೆ ಬರಬೇಡ, ತಿಳಿಯಿತೋ, ಹೋಗು ಅಂತ ಅದನ್ನ ಓಡಿಸಿ ಬಂದುಬಿಟ್ಟೆ ಅಂತ ಹೀಗೆ ಹೇಳಿ ಈ ವಿಷಯವನ್ನ ಇನ್ಯಾರಿಗೂ ಹೇಳಬಾರದು ಅಂತ ಶಾರದಾ ದೇವಿಯವರಿಗೆ ಎಚ್ಚರಿಕೆ ಹೇಳ್ತಾರೆ ರಾಮಕೃಷ್ಣರು. ಈ ವಿಷಯವನ್ನ ಕೇಳಿ ಶಾರದಾ ದೇವಿಯವರು ತುಂಬಾ ಉದ್ವಿಗ್ನರಾದರು. ನಿಜಕ್ಕೂ ಈ ಘಟನೆಯನ್ನ ನಾವು ತುಂಬಾ ಗಮನಿಸಿ ನೋಡಬೇಕಾದಿದೆ. ಏನು ಅಂತಂದ್ರೆ, ಒಂದನೇದಾಗಿ ಮಹಡಿಯ ಮೇಲೆ ಮಲಗಿರೋವರಿಗೆ ಈ ಹುಡುಗರು ಗುಟ್ಟಾಗಿ ಆ ಮರದ ಕಡೆ ಹೊರಟದ್ದು ಹೇಗೆ ಗೊತ್ತಾಯಿತು? ಎರಡನೇದಾಗಿ ಮಹಡಿಯ ಮೇಲೆ ಮಲಗಿರೋ ಅವರಿಗೆ ಆ ಮರದ ಬುಡದಲ್ಲಿ ಸರ್ಪ ಇದ್ದದ್ದು ಹೇಗೆ ಗೊತ್ತಾಯಿತು? ಮೂರನೇದಾಗಿ ಹೇಳೋದಕ್ಕೆ ಶಕ್ತಿ ಇಲ್ಲದವರು ಓಡಿ ಹೋಗಿ ಓಡಿ ಬಂದದ್ದು ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ, ಯೋಗ ಶಕ್ತಿ. ಇನ್ನೊಂದು ಸಲ ಶ್ರೀರಾಮಕೃಷ್ಣರು ನರೇಂದ್ರಾದಿ ಯುವಕ ಭಕ್ತರನ್ನ ಕರೆದು ಹೇಳ್ತಾರೆ, ನೋಡಿ ನೀವೆಲ್ಲ ಹೋಗಿ ಭಿಕ್ಷೆ ಬೇಡಿ ತಂದ ಆಹಾರವನ್ನ ತಿನ್ನಬೇಕು ಅಂತ ನನಗೆ ಆಸೆಯಾಗಿದೆ ಅಂತ. ಈ ಮಾತನ್ನ ಕೇಳಿ ಆ ಯುವಕ ಭಕ್ತರು ಬಹಳ ಸಂತೋಷದಿಂದ ಕುಣಿದಾಡಿದರು. ಈಗ ಅವರು ಭಿಕ್ಷೆಗೆ ಹೊರಡೋ ಕೆಲಸಕ್ಕೆ ಸಿದ್ಧರಾದರು. ಆದರೆ ಅವರೆಲ್ಲ ಸೇರಿ ಯೋಚಿಸ್ತಾರೆ, ಮೊದಲ ಭಿಕ್ಷೆಯನ್ನ ಶಾರದಾದೇವಿಯವರಿಂದಲೇ ಪಡೆಯಬೇಕು ಅಂತ. ಹೀಗೆ ನಿರ್ಧರಿಸಿ ಎಲ್ಲರೂ ತಮ್ಮ ತಮ್ಮ ಭಿಕ್ಷೆಯ ಜೋಳಿಗೆಯನ್ನ ಶಾರದಾ ಮಾತೆಯವರ ಮುಂದೆ ಹಿಡಿದರು. ಶಾರದಾದೇವಿಯವರು ಇದಕ್ಕೆ ಸಿದ್ಧರಾಗಿಯೇ ಇದ್ದರು. ಅವರು ಪ್ರತಿಯೊಬ್ಬರ ಜೋಳಿಗೆಗೂ ಪೂರ್ಣ 16ನೇ ಭಾಗದ ಭಿಕ್ಷೆ ಹಾಕಿದರು. ಅಂದು ಅವರು ಬೇರೆ ಕಡೆ ಭಿಕ್ಷೆಗೆ ಹೋಗಬೇಕಾದ ಸಂದರ್ಭವೇ ಬರಲಿಲ್ಲ. ನಿಜಕ್ಕೂ ಈ ಘಟನೆ ಬಹಳ ಬಹಳ ಅರ್ಥಪೂರ್ಣವಾದ್ದು. ಈ ಘಟನೆಯನ್ನ ಕೇಳಿದಾಗ ನಿಮ್ಮಲ್ಲಿ ಅನೇಕರಿಗೆ ತುಂಬಾ ಕುತೂಹಲ ಕೆರಳಿರಬಹುದು, ರಾಮಕೃಷ್ಣರಿಗೆ ಯಾಕೆ ಭಿಕ್ಷೆ ಬೇಡಿ ತಂದ ಆಹಾರ ತಿನ್ನೋ ಮನಸ್ಸಾಯಿತು? ಅವರು ಆ ಹುಡುಗರನ್ನ, ಪರರ ಮನೆ ಹುಡುಗರನ್ನ ಯಾಕೆ ಭಿಕ್ಷೆಗೆ ಕಳಿಸಬೇಕಾಗಿತ್ತು? ಆ ಹುಡುಗರಾದರೂ ಕಾಲೇಜ್ ಹುಡುಗರು, ಆ ಹುಡುಗರು ಕೂಡ ಭಿಕ್ಷೆ ಕೇಳೋದಕ್ಕೆ ನಾಚಿಕೆ ಪಟ್ಕೊಳ್ಳೋದು ಬಿಟ್ಟು ಯಾಕೆ ಸಂತೋಷ ಪಟ್ರು ಅಂತ. ಹೀಗೆ ನಿಮ್ಮಲ್ಲಿ ಕುತೂಹಲ ಕೆರಳಿ ನಾನಾ ಪ್ರಶ್ನೆಗಳು ಹೇಳಬಹುದು. ಈ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನ ಈ ಸಕಾಲದಲ್ಲೇ ಪಡೆಯಬೇಕಾದ್ದು ಸೂಕ್ತ. ಏನು ಅಂತಂದ್ರೆ, ಮೊದಲನೇದಾಗಿ ಶ್ರೀರಾಮಕೃಷ್ಣರ ಅವತಾರದ ಉದ್ದೇಶವೇ ತುಂಬಾ ಅರ್ಥಪೂರ್ಣವಾಗಿದೆ. ಆದ್ರಿಂದ ಅವರು ಆಡಿದ ಒಂದೊಂದು ಮಾತು ಅರ್ಥಪೂರ್ಣ, ಮಾಡಿದ ಒಂದೊಂದು ಕಾರ್ಯವೂ ಅರ್ಥಪೂರ್ಣ. ಇಲ್ಲಿ ಭಿಕ್ಷೆ ಬೇಡಿ ತಂದ ಆಹಾರದ ವೈಶಿಷ್ಟ್ಯ ಏನು ಅಂತಂದ್ರೆ, ಅದು ಪರಮ ಪರಿಶುದ್ಧ. ಈ ಭಿಕ್ಷೆಗೆ ಮಧುಕರಿ ಭಿಕ್ಷೆ ಅಂತ ಹೆಸರು. ಹೇಗೆ ಮಧುಕರವಾದ ಜೇನು ನೊಣಗಳು
ಯಾವ ಹೂವನ್ನು ಕಿಂಚಿತ್ತು ನೋಯಿಸದೆ ನಲುಗಿಸದೆ ಹೂವಿಂದ ಹೂವಿಗೆ ಹಾರಿ ಅದರೊಳಗಿನ ಜೇನನ್ನು ತಂದು ತಿನ್ನುತ್ತವೋ, ಮತ್ತು ಈ ಜೇನು ಹತ್ತಾರು ಹೂಗಳ ಜೇನಾದ್ದರಿಂದ ಹೇಗೆ ತುಂಬ ಶುದ್ಧಕಾರಿಯೋ ಹಾಗೆಯೇ ಈ ಭಿಕ್ಷಾನ್ನ ಕೂಡ. ಈ ಭಿಕ್ಷಾನ್ನವನ್ನ ಜುಲುಮೆ ಮಾಡಿ ಪಡೆದದ್ದಲ್ಲ, ಯಾರಿಗೂ ಕಷ್ಟವಿಲ್ಲ ಭಾರವಿಲ್ಲ. ಯಾಕೆ ಅಂದ್ರೆ ಒಂದು ಹಿಡಿ ಅನ್ನ ಹಾಕೋದಕ್ಕೆ ಏನೂ ಕಷ್ಟವಿಲ್ಲ. ಅಲ್ಲದೆ ಭಿಕ್ಷೆ ನೀಡಿದವನ ಮೇಲೆ ಭಗವಂತನ ಆಶೀರ್ವಾದ ಆಗೋ ಹಾಗೆ ಪ್ರಾರ್ಥಿಸಿಕೊಳ್ಳಲಾಗುತ್ತದೆ, ಆದ್ರಿಂದ ಬಂಧನವೂ ಇಲ್ಲ. ಹೀಗೆ ಈ ಭಿಕ್ಷಾನ್ನ ಅಂತನ್ನೋದು ಜೇನಿನಂತೆ ಶುದ್ಧ ಮತ್ತು ಪಾವನಕಾರಿ. ಈ ಭಿಕ್ಷೆಯನ್ನು ಕೇಳಬೇಕಾದವರು ಪರಿವ್ರಾಜಕ ಸನ್ಯಾಸಿಗಳು. ಶ್ರೀರಾಮಕೃಷ್ಣರು ಆ ಹುಡುಗರನ್ನ ಭಿಕ್ಷೆ ಬೇಡಿ ತರೋ ಹಾಗೆ ಮಾಡಿ ಅವರನ್ನ ತಮ್ಮ ಕಣ್ಮುಂದೆಯೇ ಸನ್ಯಾಸಿಗಳಾಗೋ ಹಾಗೆ ಮಾಡ್ತಾರೆ. ಇಲ್ಲಿ ಸಾಂಕೇತಿಕವಾಗಿ ಅವರೆಲ್ಲ ಸನ್ಯಾಸಿಗಳಾದಂತಾಯ್ತು. ಇದರ ಜೊತೆಯಲ್ಲೇ ತಾವು ಆ ಭಿಕ್ಷಾನ್ನವನ್ನ ತಿಂದದ್ರಿಂದ ತಾವು ಗೃಹಸ್ಥರೇ ಆದರೂ ಕೂಡ ನಿಜವಾದ ಸನ್ಯಾಸಿಯಂತೆಯೇ ಇದ್ದೇವೆ ಅಂತನ್ನೋದನ್ನ ಜಗತ್ತಿಗೆ ಸಾರ್ತಿದ್ದಾರೆ ಈ ಮೂಲಕ. ಇಲ್ಲಿ ಇನ್ನೊಂದು ಅತಿ ಆಶ್ಚರ್ಯಕರವಾದ ವಿಷಯವನ್ನ ನಾವು ಗಮನಿಸಬಹುದು. ಏನು ಅಂತಂದ್ರೆ, ಶ್ರೀರಾಮಕೃಷ್ಣರು ಈ ಹುಡುಗರಿಗೆ ಈ ರೀತಿ ಸಾಂಕೇತಿಕ ಸನ್ಯಾಸ ಕೊಟ್ರಲ್ಲ, ಅವರ ತಂದೆ ತಾಯಿಗಳ ಒಪ್ಪಿಗೆಯನ್ನ ಕೇಳಿದ್ರೆ ಅವರು ಇಲ್ಲ ಕೇಳಲಿಲ್ಲ, ಎಲ್ಲ ಸ್ವತಂತ್ರವಾಗಿಯೇ ನಡೆದು ಬಿಟ್ಟಿದೆ. ಹಾಗಾದ್ರೆ ಇದು ತಪ್ಪಲ್ವೇ? ನಿಜ. ಆದ್ರೆ ಇಲ್ಲೇ ಇರೋದು ಆ ಸ್ವಾರಸ್ಯ. ಶ್ರೀರಾಮಕೃಷ್ಣ ಶಕ್ತಿಯ ಮುಂದೆ ಬೇರಾವ ಶಕ್ತಿಯೂ ನಡೆಯೋ ಹಾಗಿಲ್ಲ. ಈ ಹುಡುಗರೆಲ್ಲ ಆಯಾ ತಂದೆ ತಾಯಂದಿರ ಉದರದಿಂದ ಹುಟ್ಟಿ ಬಂದಿದ್ದಾರೆ ಅಷ್ಟೆ. ಆದ್ರೆ ಅವರು ಈ ಭೂಮಿಗೆ ಬಂದಿರೋ ಉದ್ದೇಶ ಮಾತ್ರ ಶ್ರೀರಾಮಕೃಷ್ಣರ ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ನೆರವಾಗೋದಕ್ಕಾಗಿ. ಈ ಹುಡುಗರೆಲ್ಲ ಸ್ವಲ್ಪ ಬೆಳೆದು ಬುದ್ಧಿ ಬರೋವರೆಗೆ ತಮ್ಮನ್ನ ಹೆತ್ತು ಸಲಹಿದ ತಂದೆ ತಾಯಿಗಳನ್ನ ಅಪ್ಪ ಅಂತ ಕರೆದ್ರು, ಅಮ್ಮ ಅಂತ ಕರೆದ್ರು. ಆದ್ರೆ ಸ್ವಲ್ಪ ಬುದ್ಧಿ ಬರುತ್ತಲೇ ಸರ್ವಸಂಗ ಪರಿತ್ಯಾಗ ಮಾಡಿ ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ನೆರವಾದರು. ಈ ಹುಡುಗರಿಗೂ ಕೂಡ ತಾವು ಯಾವ ಉದ್ದೇಶಕ್ಕಾಗಿ ಜನ್ಮ ಎತ್ತಿದ್ದೇವೆ ಅಂತನ್ನೋದು ಶ್ರೀರಾಮಕೃಷ್ಣ ದರ್ಶನ ಮಾತ್ರದಿಂದಲೇ ಸ್ಪಷ್ಟವಾಗಿದೆ. ಮಹಾತ್ಯಾಗದ ಕರೆ ಅವರ ಹೃದಯವನ್ನು ಬಡಿದೆಬ್ಬಿಸಿದೆ. ಆದ್ರಿಂದಲೇ ಅವರು ಕಾಲೇಜು ಹುಡುಗರಾದರೂ ಕೂಡ ನಾಚಿಕೆ ಪಟ್ಟುಕೊಳ್ಳದೆ ಭಿಕ್ಷೆ ಬೇಡೋದಕ್ಕೆ ಸಂತೋಷದಿಂದ ಮುಂದಾದರು. ಈ ಸಂದರ್ಭದಲ್ಲಿ ಈ ಹುಡುಗರು ಯಾರ ಪ್ರೇರೇಪಣೆಯೂ ಇಲ್ಲದೆ ಮೊದಲ ಭಿಕ್ಷೆಯನ್ನ ತಾಯಿ ಶಾರದಾದೇವಿಯವರಿಂದ ಕೇಳಿ ಪಡೆದುಕೋಬೇಕು ಅಂತ ತೀರ್ಮಾನಿಸಿದ್ದು ತುಂಬ ಸ್ವಾರಸ್ಯವಾಗಿದೆ. ಹೀಗೆಯೇ ಮುಂದೆಯೂ ಕೂಡ ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಶಾರದಾದೇವಿಯವರ ಸಲಹೆ ಆಶೀರ್ವಾದ ಪಡೆದೇ ಮುಂದುವರಿತಾರೆ. ಶಾರದಾದೇವಿಯವರು ಕೂಡ ತುಂಬ ವಾತ್ಸಲ್ಯದಿಂದ ತುಂಬ ಕರುಣೆಯಿಂದ ಈ ಮಕ್ಕಳ ಉನ್ನತಿಯನ್ನ ಸಾಧಿಸಿಕೊಡ್ತಾರೆ. ಇನ್ನೂ ತುಂಬಾ ಸ್ವಾರಸ್ಯಕರ ವಿಷಯ ಏನು ಅಂತಂದ್ರೆ, ಶ್ರೀರಾಮಕೃಷ್ಣರು ದಿನೇ ದಿನೇ ಈ ದುರ್ಬಲ ಕಾಯಿಲೆಯ ಪರಿಣಾಮವಾಗಿ ದುರ್ಬಲರಾಗ್ತಿರೋದನ್ನ ಕಂಡು, ಕೃಶರಾಗ್ತಿರೋದನ್ನ ಕಂಡು ಈ ಎಳೆಯ ಯುವಕರು ಎದೆಗಟ್ಟಾಗ, ಕಳವಳಗೊಂಡಾಗ ತಾಯಿ ಶಾರದಾದೇವಿಯವರೇ ಅವರಿಗೆಲ್ಲ ಸಮಾಧಾನ ಹೇಳಿ ಧೈರ್ಯ ತುಂಬುತ್ತಿದ್ರು. ಶ್ರೀರಾಮಕೃಷ್ಣರ ಸೇವಾ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ತಾಯಿ ಶಾರದಾದೇವಿಯವರು ಸೂಕ್ತ ಸಲಹೆ ಕೊಟ್ಟು ಶಾಂತವಾಗಿ ಆ ಸಮಸ್ಯೆಯನ್ನ ಬಗೆಹರಿಸುತ್ತಿದ್ರು. ನಿಜಕ್ಕೂ ಶಾರದಾದೇವಿಯವರು ಶ್ರೀರಾಮಕೃಷ್ಣರ ಕ್ಯಾನ್ಸರ್ ಕಾಯಿಲೆಯ ಈ ದುಃಖಪೂರ್ಣ ಸನ್ನಿವೇಶದ ಹಿನ್ನೆಲೆಯಲ್ಲಿ ನಿಂತಿದ್ದುಕೊಂಡು ತಮ್ಮ ಅಪೂರ್ವ ವಾತ್ಸಲ್ಯದಿಂದ, ಮಧುರ ವಚನಗಳಿಂದ, ಸಮಯೋಚಿತ ಸಲಹೆಗಳಿಂದ
ಆ ಇಡೀ ವಾತಾವರಣದಲ್ಲೇ ಒಂದು ದಿವ್ಯ ಚೈತನ್ಯವನ್ನ ತುಂಬಿದ್ರು. ಶಾರದಾದೇವಿಯವರು ಶ್ರೀರಾಮಕೃಷ್ಣರೊಡನೆ ಅವತರಿಸಿ ಬಂದದ್ದು ಕೇವಲ ಶ್ರೀರಾಮಕೃಷ್ಣರ ಸೇವೆಗಾಗಿ ಮಾತ್ರ ಅಲ್ಲ, ಅವರ ಪಥ್ಯಪಾನ ತಯಾರಿಸಿಕೊಡೋದಕ್ಕೆ ಮಾತ್ರ ಅಲ್ಲ, ಶ್ರೀರಾಮಕೃಷ್ಣರ ಇಹಲೋಕ ವಾಸ ಈಗ ಮುಗಿತಾ ಬಂದಿದೆ. ಇನ್ನು ಮುಂದೆ ಈ ಭೂಮಿಯಲ್ಲಿ ಶಾರದಾದೇವಿಯವರು ಬಹಳ ವರ್ಷಗಳ ಕಾಲ ಇರಬೇಕಾದಿದೆ. ಆದರೆ ಸುಮ್ಮನೆ ಇದ್ದುಬಿಡೋದೆ ಅಥವಾ ಪತಿವಿಯೋಗದ ದುಃಖವನ್ನೇ ಮನಸ್ಸಿನಲ್ಲಿ ತುಂಬಿಕೊಂಡು ಕೊರಗುತ್ತಾ ಕುಳಿತಿರೋದೆ? ಹಾಗಾದರೆ ಶ್ರೀರಾಮಕೃಷ್ಣರು ಅವರಿಗೆ ಬಾಲ್ಯದಿಂದಲೂ ಹಲವಾರು ಬಗೆಯ ಲೌಕಿಕ ಹಾಗೂ ಆಧ್ಯಾತ್ಮಿಕ ಶಿಕ್ಷಣ ಕೊಟ್ಟದ್ಯಾಕೆ? ಮತ್ತೆ ಹಲವಾರು ಬಗೆಯ ಆಧ್ಯಾತ್ಮಿಕ ಅನುಭವಗಳನ್ನ ಮಾಡಿಸಿಕೊಟ್ಟದ್ಯಾಕೆ? ಮತ್ತೆ ಅವಳು ಜಗತ್ತಿನ ಜನರಿಗೆ ಜ್ಞಾನದಾನ ನೀಡೋದಕ್ಕಾಗಿ ಬಂದ ಸಾಕ್ಷಾತ್ ಸರಸ್ವತಿ ಅಂತ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಸ್ಪಷ್ಟಪಡಿಸಲಿಲ್ಲವೇ? ಆದ್ರಿಂದ ಶಾರದಾದೇವಿಯವರು ಮುಂದೆ ಜನಕೋಟಿಯ ಉದ್ಧಾರಕ್ಕಾಗಿ ಬಹಳಷ್ಟು ಮಾಡೋದಿದೆ. ಈ ವಿಷಯವನ್ನ ಶ್ರೀರಾಮಕೃಷ್ಣರು ತಮ್ಮ ರುಗ್ಣಶೇಯೆಯಲ್ಲಿ ಮಲಗಿಕೊಂಡೇ ಮತ್ತೊಮ್ಮೆ ನೆನಪಿಸಿಕೊಡ್ತಾರೆ ಶಾರದಾದೇವಿಯವರಿಗೆ. ಒಂದು ದಿನ ಶಾರದಾದೇವಿಯವರು ರಾಮಕೃಷ್ಣರ ಬಳಿಯಲ್ಲೇ ಕುಳಿತಿದ್ದಾರೆ. ರಾಮಕೃಷ್ಣರು ಒಂದೇ ಸಮನೆ ನೆಟ್ಟ ನೋಟದಿಂದ ಅವರನ್ನ ನೋಡ್ತಿದ್ದಾರೆ. ಬಹಳ ಹೊತ್ತು ಹೀಗೆಯೇ ನೋಡುತ್ತಲೇ ಇದ್ದಾರೆ. ಏನೋ ಹೇಳಬೇಕು ಅನ್ನೋ ಉದ್ದೇಶ ಕಾಣುತ್ತದೆ ಆ ನೋಟದಲ್ಲಿ, ಆದರೆ ಬಾಯಿ ಬಿಚ್ಚಿ ಹೇಳ್ತಾ ಇಲ್ಲ. ಕೊನೆಗೆ ಶಾರದಾದೇವಿಯವರೇ ಕೇಳಿದ್ರು, ಏನು ಹೇಳಬೇಕು ಅಂತ ಇದ್ದೀರಿ, ಹೇಳಿಬಿಡಬಾರ್ದೆ ಅಂತ. ಈಗ ಶ್ರೀರಾಮಕೃಷ್ಣರು ತುಂಬ ದುಃಖಪೂರ್ಣ ಸ್ವರದಿಂದ ಹೇಳ್ತಾರೆ, ಏನು ನೀನೇನೂ ಮಾಡೋದಿಲ್ವೇ, ಎಲ್ಲ ಇದೊಂದೇ ಏಕಾಂಗಿಯಾಗಿ ಮಾಡಬೇಕೆ ಅಂತ. ಇದೊಂದೇ ಅಂತ ಹೇಳೋವಾಗ ಶ್ರೀರಾಮಕೃಷ್ಣರು ತಮ್ಮ ಕಡೆ ತೋರಿಸ್ತಾ ಹೇಳ್ತಾರೆ. ಶ್ರೀರಾಮಕೃಷ್ಣರು ನಾನು ನನ್ನದು ಅಂತ ಹೇಳ್ತಿರ್ಲಿಲ್ಲ, ಅಹಂಕಾರ ಪ್ರದರ್ಶನವಾಗಬಾರದು ಅಂತ. ಆದ್ರಿಂದ ನಾನು ನನ್ನದು ನನ್ನಿಂದ ಅಂತ ಹೇಳೋ ಪ್ರಸಂಗ ಬಂದಾಗ ಇದು ಇಲ್ಲಿ ಇದರಿಂದ ಅಂತ ಹೇಳ್ತಿದ್ರು. ಆದ್ರೆ ನಾನು ಮಾತ್ರ ವಿವರಿಸಿಕೊಂಡು ಹೋಗುವಾಗ ನಿಮಗೆಲ್ಲ ಸುಲಭವಾಗಲಿ ಅನ್ನೋ ಉದ್ದೇಶದಿಂದ ನಾನು ನನ್ನಿಂದ ಅಂತಲೇ ಹೇಳಿಬಿಡ್ತಿದ್ದೆ. ಈಗ ಶ್ರೀರಾಮಕೃಷ್ಣರು ಶಾರದಾದೇವಿಯವರಿಗೆ ಏನು ಹೇಳಿದ್ರು, ಏನು ನೀನೇನು ಮಾಡೋದಿಲ್ವೇ, ಎಲ್ಲ ನಾನೊಬ್ಬನೇ ಏಕಾಂಗಿಯಾಗಿ ಮಾಡಬೇಕೆ ಅಂತ. ಆದರೆ ಶಾರದಾದೇವಿಯವರ ಭಾವನೆ ಏನು ಅಂತಂದ್ರೆ, ತಾವೆಷ್ಟಾದರೂ ಸ್ತ್ರೀ, ತಮ್ಮಿಂದೇನಾದೀತು ಅಂತ. ಆದ್ರಿಂದ ಅಸಹಾಯರಾಗಿ ಹೇಳ್ತಾರೆ, ನಾನೆಷ್ಟಾದರೂ ಹೆಂಗಸು, ನಾನೇನು ಮಾಡಬಲ್ಲೆ ಅಂತ. ಆಗ ರಾಮಕೃಷ್ಣರು ತಕ್ಷಣ ಅವರನ್ನ ತಿದ್ದುತ್ತಾರೆ, ಇಲ್ಲ ಇಲ್ಲ ನಿನ್ನಿಂದ ಬಹಳ ಆಗಬೇಕಾದಿದೆ ಅಂತ. ಇದೇ ವಿಷಯವನ್ನ ಕೆಲ ದಿನಗಳ ಹಿಂದೆ ಶ್ರೀರಾಮಕೃಷ್ಣರು ಹೇಳಿದ್ರು. ಹೇಗೆ ಅಂತಂದ್ರೆ, ಶಾರದಾದೇವಿಯವರು ಬಿದ್ದು ಕಾಲುನೋವು ಮಾಡಿಕೊಂಡು 3 ದಿನ ವಿಶ್ರಾಂತಿ ತೆಗೆದುಕೊಳ್ಬೇಕಾಯ್ತಲ್ಲ, ಆದ್ರೆ 4ನೇ ದಿನವೇ ಶ್ರೀರಾಮಕೃಷ್ಣರನ್ನ ನೋಡೋ ಕಾತರತೆಯಿಂದ ಅವರ ಸೇವೆಯನ್ನ ಪುನಃ ಕೈಗೆ ತೆಗೆದುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಕಾಲಲ್ಲಿ ಇನ್ನೂ ಸ್ವಲ್ಪ ನೋವು ಇದ್ರೂ ಕೂಡ ರಾಮಕೃಷ್ಣರ ಪಥ್ಯದ ಊಟವನ್ನ ತೆಗೆದುಕೊಂಡು ಮಹಡಿ ಮೇಲೆ ಹೋದ್ರು. ಆಗ ರಾಮಕೃಷ್ಣರು ದಿಂಬಿಗೆ ಒರಗಿಕೊಂಡಿದ್ರು, ಕಣ್ಣುಗಳು ಮುಚ್ಚಿದ್ವು. ಇದನ್ನು ನೋಡಿ ಶಾರದಾದೇವಿಯವರು ಅವ್ರನ್ನ ಎಬ್ಬಿಸ್ತಾ ಹೇಳ್ತಾರೆ, ಊಟದ ಹೊತ್ತಾಯ್ತು ಹೇಳಿ ಅಂತ. ಆಗ ಶ್ರೀರಾಮಕೃಷ್ಣರು ಯಾವುದೋ ದೂರದ ಭಾವರಾಜ್ಯದಿಂದ ಮೆಲ್ಲನೆ ಕಣ್ಣುಗಳನ್ನು ತೆರೀತಾ
ಆಗಲೇ ಹೇಳ್ತಾರೆ, ನೋಡು ಜನರೆಲ್ಲ ಹುಳುಗಳ ಹಾಗೆ ಕತ್ತಲಲ್ಲಿ ಹೊರಳಾಡ್ತಿದ್ದಾರೆ, ಅವರನ್ನೆಲ್ಲ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ. ಆಗ ಶಾರದಾದೇವಿಯವರು ಹೇಳ್ತಾರೆ, ಅದು ಹೇಗೆ ಸಾಧ್ಯ, ನಾನೆಷ್ಟಾದರೂ ಹೆಣ್ಣು ಹೆಂಗಸು ಅಂತ. ಆಗ ಶ್ರೀರಾಮಕೃಷ್ಣರು ತಮ್ಮ ಅದೇ ಭಾವದಿಂದ ಹೇಳ್ತಾರೆ, ನಾನೊಬ್ಬನೇ ಎಷ್ಟು ಮಹಾ ಮಾಡಿಯೇನು, ನೀನು ಬಹಳ ಮಾಡಬೇಕಾದಿದೆ, ಮಾಡಲೇಬೇಕು ಅಂತ. ಆಗ ಶಾರದಾದೇವಿಯವರು ವಿಷಯ ಬದಲಾಯಿಸ್ತಾ ಸ್ವಲ್ಪ ಗಂಭೀರವಾಗಿಯೇ ಹೇಳ್ತಾರೆ, ಅದೆಲ್ಲ ಯಾವಾಗ ಆಗಬೇಕೋ ಆವಾಗ ಆಗುತ್ತೆ, ಈಗಂತೂ ಊಟ ಮಾಡಿ ಅಂತ. ಈಗ ಶ್ರೀರಾಮಕೃಷ್ಣರು ಊಟಕ್ಕೆ ಕುಳಿತರು, ಆದರೆ ಮತ್ತೆ ಮತ್ತೆ ಅದೇ ಮಾತನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳುತ್ತಲೇ ಇದ್ರು. ಒಮ್ಮೆ ಹೇಳ್ತಾರೆ, ನೋಡು ನಾನು ಈ ಲೋಕಕ್ಕೆ ಬಂದು ಎಷ್ಟು ಯಾತನೆ ಪಟ್ಟೆ ಗೊತ್ತೇ, ಆದರೆ ಈ ಯಾತನೆಯನ್ನ ಯಾರ ಹತ್ರ ಅಂತ ಹೇಳಿಕೊಳ್ಳಿ, ಆದರೆ ಈ ಯಾತನೆ ನನಗೆ ಮಾತ್ರ ಅಂತ ತಿಳಿದುಕೊಂಡಿಯ, ಇದರಲ್ಲಿ ನಿನಗೂ ಪಾಲಿದೆ ಅಂತ. ಶ್ರೀರಾಮಕೃಷ್ಣರು ಶಾರದಾದೇವಿಯವರೊಡನೆ ನಡೆಸಿದ ಈ ಸಂಭಾಷಣೆ ನಿಜಕ್ಕೂ ಎಷ್ಟು ವೈಶಿಷ್ಟ್ಯಪೂರ್ಣವಾದವುಗಳು ಅಂತ ನಿಮಗೆ ಈಗಾಗಲೇ ಮನವರಿಕೆಯಾಗಿರಬಹುದು. ಮೃತ್ಯುಶೈಯಲ್ಲಿ ಮಲಗಿರುವ ಶ್ರೀರಾಮಕೃಷ್ಣರ ಚಿಂತೆಯೆಲ್ಲ ತಮಗೆ ಬಂದ ಕಾಯಿಲೆಯ ಕುರಿತಲ್ಲ, ಸುತ್ತಮುತ್ತಲ ಜನ ಅಜ್ಞಾನದ ಕತ್ತಲಲ್ಲಿ ಹೊರಳಾಡ್ತಾ ಇದ್ದಾರಲ್ಲ ಅವರ ಕುರಿತಾಗಿ. ಎಂಥ ಅನುಕಂಪೆ! ತಾವು ಹೀಗೆ ನರಳುವ ಜನರಿಗಾಗಿ ಅನುಕಂಪೆ ತಾಳಿದ್ದಲ್ಲದೆ ತಮ್ಮ ಪತ್ನಿಯೂ ಕೂಡ ಮುಂದೆ ಆ ಜನರಿಗಾಗಿ ಮರುಗಿ ಅವರ ಉದ್ಧಾರಕ್ಕಾಗಿ ಶ್ರಮಿಸಬೇಕು ಅಂತ ಕೇಳಿಕೊಳ್ತಿದ್ದಾರೆ. ಎಂಥ ನಿಸ್ವಾರ್ಥ! ಹಾಗೆಯೇ ಶಾರದಾದೇವಿಯವರು ಕೂಡ ಮೊದಮೊದಲು ತಾವು ಕೇವಲ ಹೆಣ್ಣು ಹೆಂಗಸು ಅಂತ ಹೇಳಿಕೊಂಡ್ರು, ಕೊನೆಗೆ ಹೇಳಿದ್ರಲ್ಲ, ಅದೆಲ್ಲ ಯಾವಾಗ ಆಗಬೇಕೋ ಆವಾಗ ಆಗುತ್ತೆ, ಈಗಂತೂ ಊಟ ಮಾಡಿ ಅಂತ. ಈಗ ಹೇಳಿದಾಗ ಏನ ಅರ್ಥವಾಗುತ್ತೆ ಅಂತಂದ್ರೆ, ಸಕಾಲ ಬಂದಾಗ ಮಾಡ್ತೇನೆ ಅಂತ. ಶಾರದಾದೇವಿಯವರು ಅವತಾರವೆತ್ತಿರೋದೇ ರಾಮಕೃಷ್ಣರ ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ನೆರವಾಗುವುದಕ್ಕಾಗಿ. ಈ ವಿಷಯ ಶಾರದಾದೇವಿಯವರಿಗೂ ತಿಳಿದಿಲ್ಲ ಅಂತಲ್ಲ, ಆದರೆ ಪತಿ ರಾಮಕೃಷ್ಣರು ಪ್ರತ್ಯಕ್ಷವಾಗಿ ಕೇಳಿದಾಗ, ನೋಡು ನೀನು ಕೂಡ ಈ ಬಿದ್ದ ಜನರನ್ನು ಮೇಲೆತ್ತಬೇಕು ಅಂತ ಎದುರಿಗೆ ಕೇಳಿದಾಗ ಶಾರದಾದೇವಿಯವರು ತಮ್ಮ ವಿನಯವನ್ನ ವ್ಯಕ್ತಪಡಿಸುತ್ತಾರೆ. ಎಷ್ಟಾದರೂ ನಾನು ಹೆಣ್ಣು ಹೆಂಗಸು, ನನ್ನಿಂದ ಅದೆಲ್ಲ ಹೇಗೆ ಸಾಧ್ಯ ಅಂತ. ಅವರು ಈ ರೀತಿ ವಿನಯಪೂರ್ಣ ಉತ್ತರ ಕೊಟ್ಟದ್ದೇ ತುಂಬಾ ಸರಿಯಾಗಿದೆ, ಭೂಷಣವಾಗಿದೆ. ಇದರ ಬದಲು ಅವರು ಶ್ರೀರಾಮಕೃಷ್ಣರು ಹಾಗೆ ಕೇಳಿದ ತಕ್ಷಣ, ಓ ಆಗ್ಲಿ, ಅದಕ್ಕೇನಂತೆ, ನೀವು ನಿಶ್ಚಿಂತೆಯಿಂದ ಇರಿ, ನಾನೆಲ್ಲ ನೋಡ್ಕೋತೇನೆ ಅಂತ ಹೀಗೆ ಉತ್ತರ ಕೊಟ್ಟಿದ್ರೆ ಉತ್ತರವೇನೋ ಪ್ರಶ್ನೆಗೆ ಸರಿಯಾಗೇ ಇರ್ತಿತ್ತು, ಆದರೆ ಅದರ ಭಾವ ಪರಿಣಾಮ ಮಾತ್ರ ತುಂಬ ಕೆಟ್ಟದಾಗಿರ್ತಿತ್ತು. ಈಗ ಶಾರದಾದೇವಿಯವರು ಶ್ರೀರಾಮಕೃಷ್ಣರ ಸಮಾಧಾನಕ್ಕಾಗಿ ವಿನಯಪೂರ್ಣವಾಗಿಯೇ ಹೀಗೂ ಹೇಳಬಹುದಾಗಿತ್ತು, ಏನು ಅಂತಂದ್ರೆ, ಆಗಲಿ, ನಿಮ್ಮ ಇಚ್ಛೆಯಂತೆಯೇ ನಾನೀ ಜನರ ಯೋಗಕ್ಷೇಮವನ್ನ ನೋಡಿಕೊಳ್ತೇನೆ ಅಂತ ಹೇಳಬಹುದಾಗಿತ್ತು. ಆದರೆ ಅಷ್ಟರ ಮಟ್ಟಿನ ಅಹಂಕಾರ ಪ್ರದರ್ಶನಕ್ಕೂ ಅವಕಾಶವಾಗಬಾರದು ಅಂತನ್ನೋ ವಿನಯ ಶ್ರೀ ಶಾರದಾದೇವಿಯವರದ್ದು. ಕೊನೆಗೆ ಶ್ರೀರಾಮಕೃಷ್ಣರು ಬಲವಂತ ಮಾಡಿ ಕೇಳಿದ್ರಿಂದ ಶಾರದಾದೇವಿಯವರಿಂದ ಒಂದು ಸ್ಪಷ್ಟವಾದ ಉತ್ತರವನ್ನ ಪಡೆಯಲೇಬೇಕು ಅಂತ ಕೇಳಿದ್ರಿಂದ ಆಗ ಶಾರದಾದೇವಿಯವರು ಹೇಳ್ತಾರೆ, ಆ ಕಾಲ ಬಂದಾಗ ಅದಾಗುತ್ತೆ, ಈಗಂತೂ ಊಟ ಮಾಡಿ ಅಂತ ಹೇಳ್ತಾರೆ. ಈ ಉತ್ತರದಲ್ಲೂ ಕೂಡ ಎಷ್ಟೊಂದು ನಿರಹಂಭಾವ ಇದೆ
ಅಂತ ಅನ್ನೋದನ್ನ ನಾವು ಕಾಣಬಹುದು. ಕಾಲ ಬಂದಾಗ ಅದಾಗಿಯೇ ಆಗುತ್ತೆ ಅಂತಂದ್ರೆ ಅಲ್ಲಿ ನಾನು ಮಾಡ್ತೇನೆ ಅನ್ನೋ ಭಾವ ಇಲ್ಲ, ಅದಾಗಿಯೇ ಆಗುತ್ತೆ ಅನ್ನೋ ನಿರ್ಲಿಪ್ತತೆಯ ಭಾವ. ಶ್ರೀರಾಮಕೃಷ್ಣರು ಈಗ ತಮ್ಮ ಶರೀರವನ್ನ ವಿಸರ್ಜಿಸಿ ಬಿಡೋ ನಿರ್ಧಾರ ಮಾಡಿದ್ದಾರೆ. ಆದರೆ ತಾವು ಶರೀರ ಬಿಟ್ಟು ಹೊರಡಬೇಕಾದ್ರೆ ಮೊದಲೇ ಶಾರದಾದೇವಿಯವರಿಗೆ ಹೇಳಬೇಕಾದ್ದನ್ನೆಲ್ಲ ಹೇಳಬೇಕಾಗಿದೆ, ಅವರಿಂದ ಮಾಡಿಸಬೇಕಾದ್ದನ್ನೆಲ್ಲ ಮಾಡಿಸಬೇಕಾಗಿದೆ. ಈಗ ಅವರು ಶಾರದಾದೇವಿಯವರ ಮೇಲೆ ಹೆಚ್ಚು ಹೆಚ್ಚಿನ ಜವಾಬ್ದಾರಿಯನ್ನು ಹೊರಿಸುತ್ತಿದ್ದಾರೆ. ತಮ್ಮ ಭಕ್ತ ಸಮುದಾಯವನ್ನು ಅವರಿಗೆ ಪರಿಚಯ ಮಾಡಿಸಿಕೊಟ್ಟು ಅವರ ವಾತ್ಸಲ್ಯದ ರಕ್ಷಣೆಗೆ ಬಿಟ್ಟುಕೊಡುತ್ತಿದ್ದಾರೆ. ಆಗಾಗ ಎಳೆಯ ಭಕ್ತರನ್ನ ಅವರ ಬಳಿಗೆ ಕಳುಹಿಸಿ ಮಂತ್ರದೀಕ್ಷೆ ಕೊಡುವಂತೆ ಹೇಳ್ತಿದ್ದಾರೆ. ಒಂದು ದಿನ ಶಾರದಾ ಪ್ರಸನ್ನ ಅಂತನ್ನೋ ಹುಡುಗನನ್ನ ಅವರ ಬಳಿಗೆ ಮಂತ್ರದೀಕ್ಷೆಗಾಗಿ ಕಳುಹಿಸುತ್ತಾರೆ. ಕಳುಹಿಸುವಾಗ ಅವನಲ್ಲಿ ಶ್ರದ್ಧಾ ವಿಶ್ವಾಸವನ್ನ ಬಲಪಡಿಸೋದಕ್ಕಾಗಿ ಒಂದು ಹಾಡಿನ ಚರಣವನ್ನ ಉದ್ಧರಿಸಿ ಹೇಳ್ತಾರೆ. ಅನಂತರಾಧಾರ ಮಾಯಾ ಕಹನೇನ ಜಾಯ್, ಕೋಟಿ ಕೃಷ್ಣ ಕೋಟಿ ರಾಮ್ ಹಾಯ್ ಜಾಯ್ ರಾಯ್. ಅಂತಂದ್ರೆ ರಾಧೆಯ ಮಾಯಾಶಕ್ತಿ ಅನಂತವಾದ್ದು, ಅದನ್ನು ವರ್ಣಿಸೋದಕ್ಕೆ ಸಾಧ್ಯವಿಲ್ಲ. ಅವಳ ಈ ಮಾಯಾಶಕ್ತಿಯಿಂದಲೇ ಕೋಟಿ ರಾಮರು ಕೋಟಿ ಕೃಷ್ಣರು ಹುಟ್ಟಿ ಬರ್ತಾರೆ, ಬಂದು ಇರ್ತಾರೆ, ಇದ್ದು ಹೊರಟೋಗ್ತಾರೆ ಅಂತ. ಇದರ ಒಳ ಅರ್ಥ ಏನು ಅಂತಂದ್ರೆ ಭಗವಂತ ಅವತಾರ ತಾಳೋದು ಈ ಮಾಯಾಶಕ್ತಿಯಿಂದ. ಶ್ರೀಕೃಷ್ಣ ಹೇಳಿದ ಹಾಗೆ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮ್ಯ ಆತ್ಮ ಮಾಯೆಯ, ಮಾಯಾಶಕ್ತಿಯನ್ನ ಆಶ್ರಯವಾಗಿಟ್ಟುಕೊಂಡು ಜನ್ಮವೆತ್ತಾನೆ ಭಗವಂತ ಅಂತ. ಈ ಮಾಯಾಶಕ್ತಿಯೇ ರಾಧೆ. ಈ ರಾಧೆಯ ಮಾಯಾಶಕ್ತಿಯಿಂದಲೇ ಕೋಟಿ ರಾಮರು ಕೋಟಿ ಕೃಷ್ಣರು ಬಂದು ಇದ್ದು ಹೋದರು. ಈಗ ರಾಮಕೃಷ್ಣರು ಕೂಡ ಬಂದು ಇದ್ದು ಹೋಗೋದರಲ್ಲಿದ್ದಾರೆ. ಅದೇ ರಾಧೆಯೇ ಇಂದು ಇಲ್ಲಿ ಶಾರದಾದೇವಿಯ ರೂಪದಲ್ಲಿ ಪ್ರಕಟವಾಗಿದ್ದಾಳೆ. ಇವಳನ್ನ ಸಾಮಾನ್ಯ ಅಂತ ಭಾವಿಸಬೇಡ ಅಂತ ಶಾರದಾ ಪ್ರಸನ್ನನಿಗೆ ಅನಂತರಾಧಾರ ಮಾಯಾ ಕಹನೇನ ಜಾಯ್, ಕೋಟಿ ಕೃಷ್ಣ ಕೋಟಿ ರಾಮ್ ಹಾಯ್ ಜಾಯ್ ರಾಯ್ ಅಂತ ಹೇಳಿ ಶಾರದಾದೇವಿಯವರ ಬಳಿಗೆ ಕಳುಹಿಸಿಕೊಡ್ತಾರೆ. ಆದರೆ ಶಾರದಾದೇವಿಯವರು ಶ್ರೀರಾಮಕೃಷ್ಣರ ಜೀವಿತ ಕಾಲದಲ್ಲಿ ಯಾರಿಗೂ ಮಂತ್ರದೀಕ್ಷೆ ಕೊಡೋದಿಲ್ಲ. ಶ್ರೀರಾಮಕೃಷ್ಣರ ನಿರ್ಯಾಣ ನಂತರ ಅವರು ಮೊದಲು ಯೋಗೇನನಿಗೆ ಬಳಿಕ ಶಾರದಾ ಪ್ರಸನ್ನನಿಗೆ ಮಂತ್ರದೀಕ್ಷೆ ಕೊಡ್ತಾರೆ. ಮತ್ತೆ ಅವರಿಬ್ಬರು ಸ್ವಾಮಿ ಯೋಗಾನಂದ, ಸ್ವಾಮಿ ತ್ರಿಗುಣಾತೀತಾನಂದ ಅನ್ನೋ ನಾಮಧೇಯದಿಂದ ಪ್ರಸಿದ್ಧರಾಗುತ್ತಾರೆ. ಅಲ್ಲದೆ ಶಾರದಾದೇವಿಯವರು ಅನೇಕಾನೇಕರಿಗೆ ಮಂತ್ರದೀಕ್ಷೆ ಕೊಟ್ಟು ಅವರನ್ನ ಉದ್ಧರಿಸಿದ ವಿವರವಾದ ಕಥೆಯನ್ನ ನಾವು ಮುಂದೆ ನೋಡಲಿಕ್ಕಿದ್ದೇವೆ. ಈಗಂತೂ ಶ್ರೀರಾಮಕೃಷ್ಣರು ಅವರನ್ನ ಆಧ್ಯಾತ್ಮಿಕ ರಾಜ್ಯದ ಶ್ರೇಷ್ಠ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸ್ವಹಸ್ತದಿಂದ ಪಟ್ಟಾಭಿಷೇಕ ಮಾಡುತ್ತಿದ್ದಾರೆ. ಶಾರದಾದೇವಿಯವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮ ಪಾಲಿನ ಹೊಣೆಗಾರಿಕೆ ನಿರ್ವಹಿಸೋದನ್ನ ತಾವು ಕಣ್ಣಾರೆ ಕಾಣಬೇಕೆಂಬ ಆಸೆ ಶ್ರೀರಾಮಕೃಷ್ಣರಿಗೆ. ಆದ್ದರಿಂದ ಸಂದರ್ಭ ಬಂದಾಗಲೆಲ್ಲ ಭಕ್ತಜನರ ಗಮನವನ್ನ ಶಾರದಾದೇವಿಯವರ ಕಡೆಗೆ ಸೆಳೆಯುತ್ತಿದ್ದರು ಶ್ರೀರಾಮಕೃಷ್ಣರು. ಅವರೆಲ್ಲ ತಮ್ಮನ್ನ ಎಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ನೋಡ್ತಿದ್ರೋ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಶಾರದಾದೇವಿಯವರನ್ನೂ ನೋಡಬೇಕು ಅಂತ ತಿಳಿಸಿಕೊಡ್ತಿದ್ರು. ಒಂದು ದಿನ ಯೋಗಿನ್ಮ ಶ್ರೀರಾಮಕೃಷ್ಣರ ಬಳಿಗೆ ಬಂದು ತನಗೆ ವೃಂದಾವನಕ್ಕೆ ಹೋಗಿ ಅಲ್ಲಿ ತಪಸ್ಸು ಮಾಡಬೇಕು
ಅನ್ನೋ ಬಲವಾದ ಇಚ್ಛೆಯಾಗಿದೆ, ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಳ್ತಾಳೆ. ಶ್ರೀರಾಮಕೃಷ್ಣರು ಈ ಮಾತು ಕೇಳಿ ತುಂಬ ಸಂತೋಷಪಟ್ಟರು. ಅವರ ಮುಖ ಉಜ್ವಲವಾಯಿತು. ಯೋಗಿನ್ ಮಾಳನ್ನ ಪ್ರೋತ್ಸಾಹಿಸ್ತಾ ಹೇಳ್ತಾರೆ, ಓ ಹಾಗೇನು, ವೃಂದಾವನಕ್ಕೆ ಹೋಗ್ತಿದೀಯೋ, ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು, ಅವಶ್ಯವಾಗಿ ಹೋಗು, ಅಲ್ಲಿ ನಿನ್ನ ಇಷ್ಟಾರ್ಥ ಕೈಗೂಡುತ್ತದೆ ಅಂತ. ಈ ಮಾತು ಹೇಳುವಾಗ ಶಾರದಾದೇವಿಯವರು ಅಲ್ಲೇ ಇದ್ರು. ಈಗ ರಾಮಕೃಷ್ಣರು ಶಾರದಾದೇವಿಯವರ ಕಡೆ ನೋಡ್ತಾ ಯೋಗಿನ್ಮಾಗಿ ಹೇಳ್ತಾರೆ, ನೀನು ಹೋಗೋ ವಿಷಯವನ್ನ ಅವಳಿಗೆ ಹೇಳಿದ್ಯಾ, ಅವಳೇನಿಲ್ಲ ಅಂತ. ಆಗ ಶಾರದಾದೇವಿಯವರು ಮಧ್ಯ ಪ್ರವೇಶಿಸಿ ಹೇಳ್ತಾರೆ, ಅವಳಿಗೆ ಹೇಳಬೇಕಾದ್ದನ್ನೆಲ್ಲ ನೀವೇ ಹೇಳಿದ್ರಲ್ಲ, ಇನ್ನು ನಾನು ಹೇಳೋದಕ್ಕೇನಿದೆ ಅಂತ. ಆದರೆ ಶ್ರೀರಾಮಕೃಷ್ಣರು ಇದನ್ನು ಒಪ್ಪಲಿಲ್ಲ. ಅವರು ಯೋಗಿನ್ ಮಾಗೆ ತಿಳಿಸಿ ಹೇಳಿದ್ರು, ನೋಡು ಯೋಗಿನ್, ನೀನು ಹೊರಡೋ ಮೊದಲು ಅವಳ ಒಪ್ಪಿಗೆ ಪಡೆದುಕೊಂಡು ಹೋಗು, ಇದರಿಂದ ನಿನಗೂ ಒಳ್ಳೇದಾಗುತ್ತದೆ ಅಂತ. ಆದರೆ ಶಾರದಾದೇವಿಯವರು ಇದಕ್ಕೆಲ್ಲ ಹೆಚ್ಚು ಗಮನ ಕೊಡಲಿಲ್ಲ. ಅವರು ರಾಮಕೃಷ್ಣರು ಉಂಡ ತಟ್ಟೆಯನ್ನ ಎತ್ತಿಕೊಂಡು ಮಹಡಿ ಇಳಿದು ಕೆಳಗೆ ಬಂದರು. ಯೋಗಿನ್ಮ ಅವರನ್ನೇ ಅನುಸರಿಸಿ ಬಂದ್ಲು. ಆದರೆ ಆ ದಿನ ಅವಳು ಶಾರದಾದೇವಿಯವರ ಹತ್ರ ಏನೂ ಹೇಳಲಿಲ್ಲ. ಮರುದಿನ ಬೆಳಿಗ್ಗೆ ಯೋಗಿನ್ಮ ಕಾಶೀಪುರಕ್ಕೆ ಬಂದು ಶ್ರೀರಾಮಕೃಷ್ಣರಿಗೆ ಪ್ರಣಾಮ ಮಾಡಿ ಬಳಿಕ ಶಾರದಾದೇವಿಯವರಿಗೆ ಪ್ರಣಾಮ ಮಾಡಿದ್ಲು. ಆಗ ಶಾರದಾದೇವಿಯವರು ತುಂಬ ವಾತ್ಸಲ್ಯದಿಂದ ಯೋಗಿನ್ಮಾಳ ತಲೆಯ ಮೇಲೆ ಕೈ ಇಟ್ಟು ಅಲ್ಲೇ ಇಷ್ಟ ಮಂತ್ರ ಜಪ ಮಾಡಿ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದರು. ಯೋಗಿನ್ಮ ಈ ಆಶೀರ್ವಾದವನ್ನ ತನ್ನ ಹೃದಯದಲ್ಲಿ ತುಂಬಿಕೊಂಡು ಎರಡು ದಿನಗಳ ಬಳಿಕ ವೃಂದಾವನಕ್ಕೆ ಬಂದು ಸೇರಿದ್ಲು. ಇಲ್ಲಿ ಅವಳು ಯಮುನಾ ನದಿ ತೀರದಲ್ಲಿರೋ ಕಾಲಾಬಾಬುವಿನ ಕುಂಜದಲ್ಲಿ ತನ್ನ ತಪಸ್ಸನ್ನ ಪ್ರಾರಂಭಿಸಿದಳು. ಈಗೀಗ ಶ್ರೀರಾಮಕೃಷ್ಣರ ಮನಸ್ಸಿಗೆ ತುಂಬ ಸಮಾಧಾನವಾಗಿದೆ. ಯಾಕೆಂದ್ರೆ ತಮ್ಮ ಅವತಾರೋದ್ದೇಶ ಕಾರ್ಯದ ಹೊಣೆಗಾರಿಕೆಯನ್ನ ತಾವು ಶಾರದಾದೇವಿಯವರಿಗೆ ಒಪ್ಪಿಸಿಬಿಟ್ಟಿದ್ದೇವೆ, ಶಾರದಾದೇವಿಯವರು ಅದನ್ನು ಸ್ವೀಕರಿಸಿದ್ದಾರೆ ಅಂತ ತಿಳಿದು ಅವರ ಮನಸ್ಸಿಗೆ ತುಂಬ ಸಮಾಧಾನವಾಗಿದೆ. ಆದರೆ ಮನಸ್ಸಿಗೆ ಸಮಾಧಾನವಾದಷ್ಟು ಅವರ ಕಾಯಿಲೆ ಮಾತ್ರ ಉಲ್ಬಣಿಸ್ತಾ ಹೋಗ್ತಿದೆ, ತೀವ್ರವಾಗ್ತಾ ಹೋಗ್ತಿದೆ. ಯಾಕೆ ಹೇಗೆ ಅಂತ ಕೇಳಿದರೆ, ರಾಮಕೃಷ್ಣರು ಇನ್ನು ಬೇಗ ಈ ಜರ್ಜರಿತ ಶರೀರವನ್ನ ಬಿಟ್ಟು ಬಿಡೋ ಉತ್ಸಾಹದಲ್ಲಿದ್ದಾರೆ. ಆದರೆ ಶಾರದಾದೇವಿಯವರು ಮಾತ್ರ ಅವರನ್ನ ಬಿಟ್ಟು ಕೊಡೋ ಸ್ಥಿತಿಯಲ್ಲಿರಲಿಲ್ಲ. ಶ್ರೀರಾಮಕೃಷ್ಣರನ್ನ ಇನ್ನೂ ಉಳಿಸಿಕೊಂಡೇವು ತಾವು ಅನ್ನೋ ನಂಬಿಕೆ ಇಟ್ಟುಕೊಂಡಿದ್ದಾರೆ ಅವರು. ಯಾಕೆಂದ್ರೆ ಅವರಿಗೆ ಸ್ವತಃ ಭಗವತ್ ಶಕ್ತಿಯ ಅನುಭವವಾಗಿದೆಯಲ್ಲ. ಸಿಂಹವಾಹಿನಿ ದೇವಿ ತಮ್ಮನ್ನ ಭಯಂಕರ ಕಾಯಿಲೆಯಿಂದ ಪಾರು ಮಾಡಿ ಮರಣದ ದವಡೆಯಿಂದ ಹೇಗೆ ಬಿಡಿಸಿ ತಂದಳು ಅನ್ನೋ ಅನುಭವವಾಗಿದೆಯಲ್ಲ. ಜಗದ್ಧಾತ್ರಿ ದೇವಿ ತಮ್ಮ ತವರು ಮನೆಯ ಆರ್ಥಿಕ ದುಸ್ಥಿತಿಯನ್ನ ಕೃಪೆ ಮಾಡಿ ಹೇಗೆ ಪರಿಹರಿಸಿದಳು ಅಂತನ್ನೋ ಅನುಭವವಾಗಿದೆಯಲ್ಲ. ಹಾಗೆಯೇ ತಮ್ಮ ಜೀವಿತಾವಧಿಯಲ್ಲಿ ಎದುರಿಸಲೇಬೇಕಾಗಿ ಬಂದಂತಹ ಅನೇಕ ಬಗೆಯ ಕಷ್ಟಗಳನ್ನೆಲ್ಲ ಅನೇಕ ಸಲ ಈ ಭಗವತ್ ಶಕ್ತಿಯ ಕೃಪಾ ಪ್ರಸಾದದಿಂದಲೇ ಹೇಗೆ ಪರಿಹಾರವಾದವು ಅಂತನ್ನೋ ಅನುಭವವಾಗಿದೆಯಲ್ಲ. ಹಾಗೆಯೇ ಈಗಲೂ ಕೂಡ ಈ ದುರ್ಭರ ಪರಿಸ್ಥಿತಿಯಲ್ಲೂ ಕೂಡ ಅದೇ ಕೃಪಾಕರನಾದ ಭಗವಂತ ತನ್ನ ಕರುಣಾ ಕಟಾಕ್ಷವನ್ನ ಈ ಕಡೆ ಒಮ್ಮೆ ಬೀರ್ಲಾರ್ನೆ. ಅವನ ದಯಾಮಯ ಹೃದಯ ಈ ಸಾಧ್ವಿ ಶಿರೋಮಣಿಯಾದ ಪತ್ನಿಯ ಕಣ್ಣೀರಿಗೆ ಕರಗಲಾರದೆ ಅಂತ ಶಾರದಾದೇವಿಯವರು ತುಂಬ ಆಲೋಚಿಸಿ
ಕೊನೆಗೊಂದು ನಿರ್ಧಾರಕ್ಕೆ ಬಂದರು. ಏನು ಅಂತಂದ್ರೆ, ಕಲ್ಕತ್ತದ ಹತ್ತಿರದಲ್ಲೇ ಇರುವ ತಾರಕೇಶ್ವರ ಶಿವನ ಬಳಿಗೆ ಹೋಗಿ ಅವನ ಸನ್ನಿಧಿಯಲ್ಲಿ ಹಗಲು ರಾತ್ರಿ ಉಪವಾಸ ವ್ರತಧಾರಣೆ ಮಾಡಿ ಕುಳಿತಿರೋದು ಅಂತ. ಕಷ್ಟಗಳನ್ನು ಹೋಗಲಾಡಿಸುವವನು, ತರಿಸುವವನು ಅಂತಲೇ ಅವನಿಗೆ ತಾರಕೇಶ್ವರ ಅಂತ ಹೆಸರು. ಆದ್ದರಿಂದ ಈ ಶಿವನ ಅನುಗ್ರಹ ಪಡೆಯೋಣ ಅಂತ ನಿರ್ಧರಿಸಿದರು ಶಾರದಾದೇವಿಯವರು. ಹುಟ್ಟಿದವರೆಲ್ಲರೂ ಸಾಯಲೇಬೇಕು, ಜಾತಸ್ಯ ಮರಣಂ ಧ್ರುವಂ ಅಂತನ್ನೋದೇನೋ ದೈವ ನಿಯಾಮಕವೇ ನಿಜ. ಆದರೂ ಕೂಡ ತಮ್ಮ ವಿಷಯದಲ್ಲಿ ಮಾತ್ರ ಭಗವಂತ ಆ ನಿಯಮವನ್ನ ಕೊಂಚ ಸಡಿಲಗೊಳಿಸಲಾರನೇ. ಪರಮ ಕರುಣಾಮಯನಾದ ಭಗವಂತ ತಾಳಲಾರದ ದುಃಖದಿಂದ ಚೀರಾಡುವ ಜೀವಿಯ ಮೊರೆ ಕೇಳಿ ಕರಗಲಾರನೇ. ಯಾಕೊಂದು ಪ್ರಯತ್ನ ಮಾಡಿ ನೋಡಿಬಿಡಬಾರದು ಅಂತ ಶಾರದಾದೇವಿಯವರು ತಾರಕೇಶ್ವರನ ಬಳಿಗೆ ಹೋಗೋದಾಗಿ ನಿರ್ಧರಿಸಿದರು. ಶ್ರೀರಾಮಕೃಷ್ಣರು ಶರೀರ ಬಿಡೋದಂತೂ ನಿರ್ಧಾರವಾಗಿದೆ ಅಂತ ಶಾರದಾದೇವಿಯವರಿಗೆ ಆ ಮೂರು ಸಾಂಕೇತಿಕ ಘಟನೆಗಳು ನಡೆದದ್ದನ್ನ ನೋಡಿ ಸ್ಪಷ್ಟವಾಗಿದೆ. ಅದೇ ನಿಮ್ಮೆಲ್ಲರಿಗೂ ನೆನಪಿರೋ ಹಾಗೆ, ಒಂದನೇದಾಗಿ ಶ್ರೀರಾಮಕೃಷ್ಣರು ಯಾರೆಂದರೆ ಅವರಿಂದ ತಿನ್ನೋದು, ಎರಡನೇದಾಗಿ ಕಲ್ಕತ್ತಾದಲ್ಲಿ ರಾತ್ರಿ ಉಳಿದುಕೊಳ್ಳೋದು, ಮೂರನೇದಾಗಿ ಇತರರಿಗೆ ತಿನ್ನಿಸಿ ಉಳಿದದ್ದನ್ನ ತಾವು ತಿನ್ನೋದು. ಹೀಗೆ ಈ ಮೂರು ಸಾಂಕೇತಿಕ ಘಟನೆಗಳು ನಡೆದು ಅವರ ಕೊನೆಯ ದಿನ ಹತ್ತಿರವಾಗೋದನ್ನ ಸೂಚಿಸಿವೆ. ಈ ಘಟನೆಗಳಲ್ಲದೆ ಶ್ರೀರಾಮಕೃಷ್ಣರು ಶಾರದಾದೇವಿಯವರಿಗೆ ಒಂದು ವರ್ಷದ ಹಿಂದೆ ಇನ್ನೂ ಒಂದು ಸಾಂಕೇತಿಕ ಘಟನೆ ಸಂಭವಿಸಬಹುದಾದ ವಿಚಾರ ಹೇಳಿದ್ರು. ಏನು ಅಂತಂದ್ರೆ, ನೋಡು, ಯಾವಾಗ ಅನೇಕ ಜನ ನನ್ನನ್ನ ದೇವರು ಅಂತ ಸ್ವೀಕರಿಸಿ ಗೌರವಿಸಿ ಪೂಜಿಸ್ತಾರೋ ಆಗ ತಿಳಿದುಕೋ ನನ್ನ ಕೊನೆಯ ದಿನ ಸಮೀಪಿಸಿದೆ ಅಂತ. ಇದೇ ಸಂದರ್ಭದಲ್ಲಿ ಈ ಘಟನೆ ಕೂಡ ಸಂಭವಿಸಿದ್ದನ್ನ ಕಂಡ್ರು ಶಾರದಾದೇವಿಯವರು. ಏನಾಯಿತು ಅಂತಂದ್ರೆ, ಶ್ರೀ ರಾಮಕೃಷ್ಣರ ಕೆಲವು ಭಕ್ತರು ಸ್ವಲ್ಪ ಸಿಹಿ ತಿಂಡಿಯನ್ನ ತೆಗೆದುಕೊಂಡು ಶ್ರೀರಾಮಕೃಷ್ಣರ ದರ್ಶನಾರ್ಥವಾಗಿ ದಕ್ಷಿಣೇಶ್ವರಕ್ಕೆ ಹೋದರು. ಬಹುಶಃ ಅವರಿಗೆ ಶ್ರೀರಾಮಕೃಷ್ಣರು ಚಿಕಿತ್ಸೆಗಾಗಿ ಕಾಶೀಪುರಕ್ಕೆ ಬಂದ ವಿಚಾರ ತಿಳಿದಿಲ್ಲ ಅಂತ ಕಾಣುತ್ತೆ. ದಕ್ಷಿಣೇಶ್ವರಕ್ಕೆ ಬಂದು ನೋಡ್ತಾರೆ, ಅಲ್ಲಿ ರಾಮಕೃಷ್ಣರಿಲ್ಲ. ಆದರೆ ಆ ಭಕ್ತರು ರಾಮಕೃಷ್ಣರ ಭಾವಚಿತ್ರಕ್ಕೇನೇ ಆ ಸಿಹಿ ತಿಂಡಿಯನ್ನ ನೈವೇದ್ಯ ಮಾಡಿ ಆಮೇಲೆ ಅದನ್ನ ಪ್ರಸಾದವಾಗಿ ಸ್ವೀಕರಿಸಿದರು. ಈ ವರ್ತಮಾನ ಕಾಶೀಪುರದಲ್ಲಿರುವ ರಾಮಕೃಷ್ಣರಿಗೆ ತಲುಪಿತು. ಆಗ ಅವರು ಹೇಳ್ತಾರೆ, ಅವರು ಅಲ್ಲಿ ಮಾತೆ ಭವತಾರಿಣಿಗೆ ನೈವೇದ್ಯ ಮಾಡೋದ್ರ ಬದಲು ನನ್ನ ಭಾವಚಿತ್ರಕ್ಕೆ ಯಾಕೆ ಮಾಡಿದರು ಅಂತ. ಶ್ರೀರಾಮಕೃಷ್ಣರು ಇನ್ನೂ ಸಶರೀರಿಯಾಗಿರುವಾಗಲೇ ಅವರ ಭಾವಚಿತ್ರಕ್ಕೆ ನೈವೇದ್ಯ ಮಾಡಿದ ವರ್ತಮಾನ ಕೇಳಿದಂತಹ ಶಾರದಾದೇವಿಯವರು ಹಾಗೂ ಮತ್ತಿತರ ಭಕ್ತರು ತುಂಬಾ ದಿಗಿಲು ಬಿದ್ದರು. ಯಾಕೆಂದ್ರೆ ಇದು ಮುಂದಾಗಬಹುದಾದ ದುರ್ಘಟನೆಗೆ ಸ್ಪಷ್ಟವಾದ ಅಪಶಕುನದಂತಿದೆಯಲ್ಲ, ಅದಕ್ಕೆ ಎಲ್ರಿಗೂ ತುಂಬಾ ಚಿಂತೆಯಾಯಿತು. ಆದರೆ ಶ್ರೀರಾಮಕೃಷ್ಣರು ಅವರೆಲ್ಲರನ್ನೂ ಕರೆದು ಹೇಳಿದರು, ಯಾರೂ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ, ಇನ್ನು ಮುಂದೆ ನನ್ನನ್ನ ಪ್ರತಿಯೊಂದು ಮನೆಯಲ್ಲೂ ಪೂಜಿಸ್ತಾರೆ, ಜಗನ್ಮಾತೆಯ ಆಣೆಯಾಗಿ ಹೇಳ್ತೇನೆ ಈ ಮಾತನ್ನ ಅಂತ. ಶ್ರೀರಾಮಕೃಷ್ಣರ ಈ ವಾಕ್ಯವನ್ನು ಕೇಳಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಏನು ಅಂತಂದ್ರೆ, ವಿಧಿರಾಯ ಶಾರದಾದೇವಿಯವರಿಗೆ ಸಂಪೂರ್ಣ ವಿರುದ್ಧವಾಗಿದ್ದಾನೆ. ಅಷ್ಟೇ ಅಲ್ಲ, ರಾಮಕೃಷ್ಣರು ಕೂಡ ಎಲ್ಲರಿಂದಲೂ ಕೊನೆಯದಾಗಿ ಬೀಳ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ. ಈ ಪರಿಸ್ಥಿತಿಯಲ್ಲಿ ಶಾರದಾದೇವಿಯವರಿಗೆ
ಸಂತೋಷ ತರಬಲ್ಲ ಒಂದೇ ಒಂದು ಅವಕಾಶವೂ ಇರಲಿಲ್ಲ. ಶ್ರೀರಾಮಕೃಷ್ಣರು ಬದುಕಿ ಉಳಿದಾರು ಎಂಬ ನಂಬಿಕೆ ಹೊರಟು ಹೋಗಿದೆ. ಆದರೂ ಮನಸ್ಸಿನ ಮೂಲೆಯೊಳಗೆ ಒಂದೇ ಒಂದು ಆಶಾಕಿರಣ ಇನ್ನೂ ಮಿನುಗುತ್ತಾ ಇದೆ. ತಾರಕೇಶ್ವರ ಶಿವನ ಮುಂದೆ ವ್ರತ ಧಾರಣೆ ಮಾಡಿ ಶ್ರೀರಾಮಕೃಷ್ಣರನ್ನ ತಾವು ಬದುಕಿಸಿಕೊಂಡೇವು ಅಂತನ್ನೋ ಆಸೆ ಇನ್ನೂ ಮಿಡಿತಾ ಇದೆ. ಇಂಥ ನಿರಾಶೆಯ ಕತ್ತಲಲ್ಲಿ ಯಾರಾದರೂ ಸರಿಯೇ ಶಾಂತಿ ಸಮಾಧಾನಕ್ಕಾಗಿ ಆ ಸರ್ವಶಕ್ತನಾದ ದೇವರಲ್ಲಿ ಶರಣು ಹೋಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ತಾವು ಆ ತಾರಕೇಶ್ವರ ಶಿವನ ಕೃಪಾಶೀರ್ವಾದ ಪಡೆಯೋದೊಂದೇ ದಾರಿ ಅಂತ ನಿರ್ಧರಿಸಿದರು ಶಾರದಾದೇವಿಯವರು ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶಾರದಾ ಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.